ಇದು ನನ್ನ ಕ್ಲಾಸ್ ರೂಮ್ ಪಿಕ್ಚರ್ ಲೆಕ್ಚರ್ ವಿತ್ ಮಾನ್ಸಾ. ಇವತ್ತು ನನ್ನ ಕ್ಲಾಸ್ ರೂಮ್ಗೆ ಬಹಳ ಸ್ಪೆಷಲ್ ಆಗಿರುವಂತಹ ಗೆಸ್ಟ್ ಬಂದಿದ್ದಾರೆ. ಇವರು ತುಳುನಾಡಿನ ಅಮೂಲ್ಯ ಮುತ್ತು ಅಂದರೂ ತಪ್ಪಾಗಲಾರದು. ಇವರು 38 ಹೆಚ್ಚು ಸಿನಿಮಾ ಜೊತೆಗೆ 9,000 ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿದ ತುಳುನಾಡಿನ ಮೇರು ಕಲಾವಿದ. ಇದರೊಂದಿಗೆ ಯಕ್ಷಗಾನ ಕಲಾವಿದರಾಗಿ, ಭಾಗವತಿಕೆಯಲ್ಲೂ ಜೊತೆಗೆ ಸಿಂಗರ್ ಆಗಿ ಕೂಡ ಕಲಾಕ್ಷೇತ್ರಕ್ಕೆ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಇನ್ನು ಇವರಿಗೆ ಯಾವುದೇ ಪಾತ್ರವನ್ನಾದರೂ ಕೊಡಿ, ಅದು ಮುದುಕನ ಪಾತ್ರ ಇರಲಿ, ಮಹಿಳೆಯ ಪಾತ್ರ ಇರಲಿ, ಅಥವಾ 10 ವರ್ಷ ಬಾಲಕನ ಪಾತ್ರವೇ ಇರಲಿ, ಅದೆಲ್ಲದಕ್ಕೂ ಜೀವ ತುಂಬುವಂತಹ ಒಬ್ಬ ಅದ್ಭುತ ಕಲಾವಿದ, ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ನಟ, ಎಸ್ ನನ್ ಅದರ್ ದೆನ್ ನವರಸ ರಾಜ ಭೋಜರಾಜ್ ವಾಮಚೂರು. ವೆಲ್ಕಮ್ ಟು ದ ಶೋ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ತೆರೆಯ ಮೇಲಿನ ಬದುಕು ಮತ್ತು ತೆರೆಯ ಹೆಣ್ಣಿನ ಬದುಕಿನ ಬಗ್ಗೆ ಬಹಳಷ್ಟು ನಿಮ್ಮ ಜೊತೆ ಮಾತಾಡಲಿಕ್ಕಿದೆ, ಆದರೆ ಅದಕ್ಕಿಂತ ಮುಂಚೆ ಒಂದು ನೀವು ಸೀಕ್ರೆಟ್ ಹೇಳಬೇಕು. ಇಷ್ಟು ವರ್ಷ ಚಲನಚಿತ್ರ ಕ್ಷೇತ್ರದಲ್ಲಿದ್ದಿರಿ, ಆದರೂ ಕೂಡ ಯಂಗ್ ಮತ್ತು ಎನರ್ಜೆಟಿಕ್ ಆಗಿ ಜೊತೆಗೆ ಫಿಟ್ ಆಗಿದ್ದೀರಾ, ಇದರ ಸೀಕ್ರೆಟ್ ಏನು ಸರ್? ಸೀಕ್ರೆಟ್ ನೀವೇ ಏನಂತ ಕೇಳ್ತೀರಾ? ಕಲಾವಿದರಿಗೆ ಕಣ್ಣಿಗೆ ಕಾಣುವಂಥ ದೇವರು ಅಂದರೆ ಪ್ರತ್ಯಕ್ಷ ದೇವರು ಅಂತ ಹೇಳಿದ್ರೆ ಅಭಿಮಾನಿ ದೇವರುಗಳು ಅಣ್ಣವರು ಹೇಳಿದ್ದಾರೆ. ಕಲಾವಿದರಿಗೆ ದೇವರು ಅಂತ ಹೇಳಿದ್ರೆ ಕಲಾವಿದರು ಯಾವಾಗಲೂ ದೇವರು ನೋಡ್ತಾರೆ. ಹೇಗೆ ಅಂತ ಕೇಳಿದ್ರೆ ನಮಗೆ ಪ್ರತ್ಯಕ್ಷ ಕಾಣುವಂಥ ದೇವರೇ ಅಭಿಮಾನಿ ದೇವರುಗಳು. ನಾವು ಪ್ರತಿಯೊಂದು ಕಾರ್ಯಕ್ರಮ ಮಾಡಬೇಕಾದರೂ, ಯಕ್ಷಗಾನ ಆಗಲಿ, ನಾಟಕ ಆಗಲಿ, ಚಿತ್ರರಂಗ ಆಗಲಿ, ಯಾವುದು ಒಂದು ಗಾಯಕನಾಗಲಿ, ಯಾವುದಕ್ಕೂ ಪ್ರೇರಣೆ ಸರ್ವಧರ್ಮದ ಅಭಿಮಾನಿ ದೇವರುಗಳು. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ, ಅದರೊಟ್ಟಿಗೆ ನೀವು ಕೊಡುವಂಥ ಆ ಚಪ್ಪಾಳೆ ಸಿಳ್ಳೆ, ನೀವು ಕೊಡುವಂಥ ಬ್ಲೆಸ್ಸಿಂಗ್, ನೀವು ಪಡುವಂಥ ಸಂತೋಷ, ಅದರಲ್ಲಿ ನಮಗೂ ಒಂದು ಪಾಲು ಇರುತ್ತೆ. ನಿಮ್ಮ ಬ್ಲೆಸ್ಸಿಂಗ್, ನಿಮ್ಮ ಆಶೀರ್ವಾದದಿಂದ ಇಷ್ಟಕ್ಕಿದ್ದೀವಿ ನಾವು, ಖುಷಿ ಆಗುತ್ತೆ. ಓಕೆ, ಒಂದ್ಸಲ ಹಿಂತಿರುಗಿ ನೋಡುವಾಗ 9,000 ಹೆಚ್ಚು ನಾಟಕ, 38 ಹೆಚ್ಚು ಸಿನಿಮಾ, ಜೊತೆಗೆ ಈಗ ಸ್ಯಾಂಡಲ್ವುಡ್ ಅಲ್ಲೂ ಕೂಡ ಗುರುತಿಸ್ಕೊಳ್ತಾ ಇದ್ದೀರಾ, ಹೇಗೆ ಸಾಧ್ಯ ಆಯಿತು ಇದೆಲ್ಲ? ಗೊತ್ತಿಲ್ಲ. ನಾನು ಚಿಕ್ಕದಿರುವಾಗನೇ ಒಂದು ಶಾಲೆಯಲ್ಲೇ ಸ್ಕಿಟ್ಗಳನ್ನು ಮಾಡ್ತಾ ಇದ್ದೆ. ಆನಂತರ ಯಕ್ಷಗಾನ ಪ್ರಾರಂಭ. ಯಕ್ಷಗಾನದಲ್ಲಿ ಆಕ್ಚುಲಿ ನಾನು ಯಕ್ಷಗಾನ ಮಾಡಬೇಕು ಅಂತ ಓದದ್ದಲ್ಲ, ನನ್ನ 3 ಕ್ಷೇತ್ರಗಳು ಕೂಡ ಚಿತ್ರರಂಗವನ್ನು ಬಿಟ್ಟು 3 ಕ್ಷೇತ್ರಗಳನ್ನು ಮೊದಲು ಪಾದಾರ್ಪಣೆ ಮಾಡಿದ್ದೆ ನಾನು ನಮ್ಮ ಊರಿನ ವಾಮಂಜೂರಿನ ಅಮೃತೇಶ್ವರ ದೇವರ ಸಾನ್ನಿಧ್ಯದಲ್ಲಿ ಪ್ರಾರಂಭ. ನಾನು ಪ್ರಾಕ್ಟೀಸ್ ನೋಡ್ಲಿಕ್ಕೆ ಹೋದವನು. ಆ್ಯಕ್ಚುಲಿ ನಾನು ಈಗನೇ ಚೆಂಡೆ ಪೆಟ್ಟು ಕೇಳಬೇಕಾದ್ರೆ ಒಂಥರ ಖುಷಿ ಆಗುತ್ತೆ. ಏನೋ ಒಂಥರ ಒಳಗಿಂದ ಒಂದು ಕಲಾವಿದ ಏನೋ ಒಂದು ಬಡೆದೆಬ್ಬಿಸಿದಾಗೆ ಒಂಥರ ಖುಷಿ ಆಗ್ತಾ ಇತ್ತು. ಚೆಂಡೆ ಕೇಳ್ತಾ ಇತ್ತು, ಒಂದಷ್ಟು ದೂರದ ಮನೆ ಕೇಳ್ತಾ ಇತ್ತು, ದೇವಸ್ಥಾನ ಕಾಣ್ತಾ ಇತ್ತು ನಮಗೆ. ಹಾಗೆ ಪ್ರಾಕ್ಟೀಸ್ ನೋಡುವಂತ ಹೋಗಿತ್ತು. ಹೋಗ್ಬೇಕಾದ್ರೆ ಅಲ್ಲಿ ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಇದು ಮೊದಲು, ಫಸ್ಟ್ ಟೈಮ್ ನಾನು ನೋಡಬೇಕಾದ್ರೆ ಮೇಲ್ಗಡೆ ದೇವರ ಅಂಗಣ ಅಂತ ಹೇಳ್ತಾರಲ್ಲ, ಅಂಗಣ ಮೇಲೆ ಮೇಲ್ಚಾವಡಿ, ಅಲ್ಲಿ ಪ್ರಾಕ್ಟೀಸ್ ಹೊರಗಡೆಯಿಂದ. ನಾನು ಕೆಳಗೆ ಕೂತು ನೋಡ್ತಾ ಇದ್ದೆ. ಇಷ್ಟೊತ್ತಿಗೆ ನಮ್ಮ ಅಲ್ಲಿ ಒಂದು ಹಿರಿಯ ಕಲಾವಿದರು ಜಯರಾಮ ಶೆಟ್ಟರು ಮತ್ತು ಸಂತೋಷ್ ಶೆಟ್ಟರು ಅಂತ, ಮತ್ತು ಶಂಕರಾರ್ಯರು ಇದ್ದರು, ವಿಷ್ಣುಮೂರ್ತಿರಯ್ಯ, ಹಣ್ಣು ಭಟ್ರು ಅಂತ, ಹಣ್ಣು ಭಟ್ರು ಹಣ್ಣು ಮಾಸ್ಟ್ರು ನಮ್ಮದು ನನ್ನ ನಾಟ್ಯ ಗುರುಗಳು. ಆ್ಯಕ್ಚುಲಿ ಜಯರಾಮ ಶೆಟ್ಟರು ನೋಡಿಬಿಟ್ರು ಹೇಳಿದರು, ಶ್ರೀಕರ್ ಭಟ್ರು ಕೂಡ ಇದ್ದರು ಆ ಟೈಮಲ್ಲಿ, ಹೇಳಿದರು ಈ ಹುಡುಗ ಕೆಳಗೆ ನೋಡಿಬಿಟ್ಟು ಹೇಳಿದರು ಒಂದು ಬಾಗಿನ ಪುಲ್ಲಿ ಅತ್ತ ಅಂತ ಹೇಳಿದರು. ಕಳೆದ್ರು ನಾನು ಈ ವೇಷ ಉಂಡು ಮಲ್ಪ ನನಗೆ ವೇಷ ಮಾಡ್ತೀಯಾ? ನಾನು ಹೇಳಿದೆ ಇಲ್ಲಪ್ಪ ನನಗಿಂದ ಆಗಿರ್ತಿಲ್ಲ, ನೀನು ಮಾಡೋದು ವೇಷ. ಇದು ಅಂದಾಜು ಎಷ್ಟನೇ ವರ್ಷದಲ್ಲಿ? ಒಂದು ಸಾಧಾರಣ ಒಂದು 18 ವರ್ಷ ಪ್ರಾಯದಲ್ಲಿ ನಾನು ಇಲ್ಲ ಆಗುದಿಲ್ಲ ಅಂತ ಹೇಳಿದೆ. ಇಲ್ಲ ಇಲ್ಲ ಮಾಡೋದು ಮಾಡೋದು ತೊಂದರೆ ಇಲ್ಲ ಮಾಡ್ತೀಯ. ನನಗೆ ರಂಭೆಯ ಪಾತ್ರವನ್ನು ಕೊಟ್ಟರು, ಶ್ರೀ ಪಾತ್ರ. ಮೊದಲ ಮಾಡಿದ್ದೆ ನಾನು ರಂಭೆಯ ಪಾತ್ರ. ನನಗೆ ನಾಟ್ಯ ಅಭ್ಯಾಸಕ್ಕೆ ನನ್ನ ಗುರುಗಳು ಹಣ್ಣಿ ಮಾಸ್ಟರ್ ಗುರುಪುರ ಅಂತ ಹಿರಿಯವರು, ನಾಟ್ಯ ಅಭ್ಯಾಸವನ್ನು ಅಲ್ಪ ಸ್ವಲ್ಪ ಅವರಿಂದ ಕಲಿತೆ. ಎಲ್ಲ ಪೂರ್ತಿ ಕಲೀಲಿಕ್ಕೆ ಆಗಲಿಲ್ಲ, ಇವರು ಕಲಿದಾಗಲಿಲ್ಲ, ನಂದು ಇನ್ನೂ ಕೂಡ ಕಲೀಲಿಕ್ಕಿದೆ. ಹಾಗೆ ನಾಟ್ಯಾಭ್ಯಾಸ ಮಾಡಿ ಪ್ರಥಮ ರಂಗ ಪ್ರವೇಶ ನಮ್ಮ ಯಕ್ಷಗಾನದ ಮೂಲಕ ಆಯಿತು. ಅನಂತರ
ಆದರೆ ಇನ್ನೊಂದು ವರ್ಷ ಅಲ್ಲಿ ನಾಟಕ, ಅದೇ ಕ್ಷೇತ್ರದಲ್ಲಿ ಗಾಳಿಗೆ ತೆಕ್ಕಿನ ತೋಡರ ಅಂತ ನಾಟಕ. ಆದರೆ ನಿಮ್ಮ ನಾಟಕ ಮತ್ತು ಯಕ್ಷಗಾನದ ಬಗ್ಗೆ ನಾವು ಮಾತಾಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವು ಹುಟ್ಟಿದ ಊರು, ಬೆಳೆದ ಊರು, ವಿದ್ಯಾಭ್ಯಾಸ ಎಲ್ಲಿ ಆಗಿರುವಂಥದ್ದು? ವಾಮಂಜೂರಲ್ಲೇ. ವಾಮಂಜೂರಲ್ಲೇ ನಾನು ಈಗಲೂ ನಮ್ಮ ಹುಟ್ಟಿದ ಮನೆಯಲ್ಲೇ ಇದ್ದೇನೆ. ನಮ್ಮದು ದೈವ ದೇವರು ಕೂಡ ಅದೇ ಮನೆಯಲ್ಲಿ ಇಡೋದು, ನಮ್ಮದೊಂದು ಫ್ಯಾಮಿಲಿ ಮನೆ. ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಾಮಂಜೂರು. ಹೌದು, ಅದು 7th ಸ್ಟ್ಯಾಂಡರ್ಡ್ ಇತ್ತು. ನನ್ನ ವಿದ್ಯಾಭ್ಯಾಸ ಬರೀ 6ನೇ ಕ್ಲಾಸ್ ಮಾತ್ರ. ಹೌದು. ನಿಮ್ಮ ತಂದೆಯವರು ಬಾಂಬೆಯಲ್ಲಿದ್ದರು, ಆಗ ಪತ್ರ ಬರಿತಾ ಹೇಳ್ತಾ ಇದ್ರು ಮಗನ ಶಾಲೆಗೆ ಕಡಪಡು, ಕಾಸು ಯಾನು ಕಡಪಡುವೆ ಅಂತ ಹೇಳಿ. ಆದರೆ ನೀವು ಶಾಲೆಗೆ ಹೋಗ್ಲಿಕ್ಕೆ ಬಹಳಷ್ಟು ಹಿಂಜರಿತಾ ಇದ್ರಿ, ಯಾಕೆ? ತಲೆಗೆ ವಿದ್ಯೆ ಹಚ್ತಾ ಇರಲಿಲ್ಲ. ಒಂಥರ ಈಗ ಬೇಸರ ಆಗ್ತಾ ಇದೆ. ಆ್ಯಕ್ಚುಲಿ ಕಲಿಬೇಕಿತ್ತು, ಕಲಿಬೇಕಿತ್ತು ಅಂದರೆ ನಾನು ಕಲೀಲಿಲ್ಲ ಅಂತ ಹೇಳಿದ್ರೆ ಯಾರೂ ಕೂಡ ನಂಬ್ತಾ ಇಲ್ಲ. ನಾನು 6ನೇ ಕ್ಲಾಸ್ ಅಂತ ಹೇಳಿದ್ರೆ ಯಾರೂ ನಮ್ಮಂಥ ಪರಿಸ್ಥಿತಿ ಇಲ್ಲ, ಸಾಧ್ಯವೇ ಇಲ್ಲ ಇವರೊಂದು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಹೋಗಿರ್ಬೋದು ಅಂತ ಹೇಳ್ತಾರೆ. ಬಟ್ ನಾನು ಕಲೀಲಿಲ್ಲ. ಆವಾಗ ನನಗೆ ಒಂದು ಏನೋ ಒಂಥರ ದುಡಿಬೇಕು, 4 ಸಂಪಾದನೆ ಮಾಡಬೇಕು, ನಾನೊಂದು ಕಲಾವಿದನಾಗಬೇಕು, ಒಂಥರ ಏನೋ ಒಂಥರ ಒಳಗಿಂದ, ಅದು ಕೂಡ ಒಳಗಿಂದ ಒಂದು ಮನಸ್ಸು ಹೇಳ್ತಾ ಇತ್ತು. ನೀನು ಏನೋ ಒಂದು ಯಕ್ಷಗಾನ ಮಾಡಬೇಕಾದ್ರೆ, ಆ ಚೆಂಡೆಪೇಟೆ ಕೇಳಬೇಕಾದ್ರೆ ಒಂದು ಖುಷಿ ಆಗ್ತಾ ಇತ್ತು. ನಾಟಕದ ಮ್ಯೂಸಿಕ್ ಕೇಳೋಗೋಂಥರ ಖುಷಿ ಆಗ್ತಾ, ಏನೋ ಒಂದು ಸೆಳೆತಾ ಇತ್ತು. ಅದರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ನನಗೆ. ಅದು ಬಿಟ್ಟು ಶಾಲೆಯಲ್ಲಿ ಸ್ವಲ್ಪ ಹಿಂದೆ ಇದ್ದೆ ನಾನು, ಎಲ್ಲದರಲ್ಲೂ ಕಲಿಯೋದ್ರಲ್ಲಿ ತುಂಬ ಹಿಂದೆ ನಾನು. ಈಗ ಒಂಥರ ಫೀಲ್ ಆಗ್ತಾ ಇದೆ, ಕಲಿಬೇಕಿತ್ತು ನಾನು ಅಂತ. ಅಮ್ಮ ಹೇಳಿದ್ದು ತಾಯಿ ಹೇಳಿರ್ಬೇಕಲ್ಲ ಇದು. ಹಾಂ ಸರಿ, ಅದೇ ನಮ್ಮ ಸತ್ಯ ಅದು. ಅದರೊಟ್ಟಿಗೆ ನನಗೆ ನನ್ನ ತಂಗಿ ಮತ್ತು ತಮ್ಮನ ಹೊಣೆಗಾರಿಕೆ ಇತ್ತು. ನನ್ನ ತಂದೆ ತೀರಿಕೊಂಡ ಮೇಲೆ ಅವ್ರದ್ದು ಹೊಣೆಗಾರಿಕೆ ನನಗಿತ್ತು, ಅವರನ್ನು ಕಲಿಸಬೇಕಿತ್ತು. ಮತ್ತು ಗ್ಯಾರೇಜಿಗೆ, ವರ್ಕ್ಶಾಪ್ಗೆ, ಗೇರಿ ಕಾರ್ನ ಗ್ಯಾರೇಜಿ ಸ್ಟಾರ್ಟ್ ಪ್ರಾರಂಭ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಮ್ಮ ಮಾತಾಡ್ತಾ ಒಂದು ಮಾತು ಹೇಳಿದ್ದು ಏನು ಅಂತಂದರೆ, ನಾನು ನನ್ನ ಮಗನಿಗೆ ಬಾಲ್ಯದಲ್ಲಿ ಯಾವತ್ತೂ ಹೊಡೆದವನಲ್ಲ, ಆದರೆ ಒಂದು ಸಾರಿ ಹೊಡೆದಿದ್ದೀನಿ, ಜೊತೆಗೆ ನಾನು ಕೂಡ ಕಣ್ಣೀರು ಹಾಕಿದ್ದೀನಿ ಅಂತ. ಅದು ಶಾಲೆಗೆ ಹೋಗ್ಲಿಕ್ಕಿಲ್ಲ ಅಂತ, ಅದೇ ಶಾಲೆಗೆ ಹೋಗ್ಲಿಲ್ಲ, ಕಲಿಬೇಕು ಮಗ ಅಂತ ಹೇಳ್ಕೊಂಡು ತುಂಬ ಫೀಲ್ ಮಾಡ್ತಾ ಇದ್ರು. ಅವ್ರು ಫೀಲ್ ಮಾಡಿದ ಅನುಭವ ಈಗ ನಂಗೆ ಆಗತ್ತೆ. ಅವ್ರು ಅವತ್ತು ಫೀಲ್ ಮಾಡಿದ್ರಲ್ಲ, ಬೇಸರ ಪಟ್ರಲ್ಲ, ಅವರು ಈಗ ಅಷ್ಟು ಫೀಲ್ ಮಾಡಿದ್ರಲ್ಲ, ಅದೇ ಫೀಲಿಂಗ್ ನನಗೆ ಆಗ್ತಾ ಇದೆ. ನನಗೆ ಅವತ್ತು ಮಗ ಕಲೀಲಿಲ್ಲ ಅಂತ, ಇವತ್ತು ನಾನು ಕಲೀಲಿಲ್ಲ ಅಂತ. ಅದಕ್ಕೋಸ್ಕರ ನನ್ನ ಮಕ್ಕಳಿಗೆ ನಾನು ಇಷ್ಟು ಕಲಿತೀರಿ, ಫಸ್ಟ್ ಮಕ್ಕಳೇ ಅಷ್ಟು ಕಲೀರಿ, ಕಲಿಬೇಕು. ನಾನು ಕೆಲವು ಕಾರ್ಯಕ್ರಮಗಳಿಗೆ ಹೋಗ್ತೀನಿ, ಕೆಲವು ಕಾಲೇಜ್ಗಳಿಗೆ ವಿಸಿಟ್ ಕೊಡ್ತೀನಿ. ಒಮ್ಮೆ ಅಪರೂಪ ಫ್ರೀ ಇರುವಾಗ ಅವರಿಗೆ ಕರೀತಾರೆ. ಆವಾಗ ನಾನು ಹೇಳಿದುಂಟು ಮಕ್ಕಳಿಗೆ, ಸಾಮಾನ್ಯವಾಗಿ ಎಲ್ರಿಗೂ ನಾವು ತಂದೆ ತಾಯಿ ಮಾಡಿದಂಥ ಆಸ್ತಿ, ಬಂಗಾರ, ಚಿನ್ನ, ಜಾಗ, ಅದೇನು ಶಾಶ್ವತವಾಗಿ ಉಳಿಯಲ್ಲ, ಉಳಿಯುವುದು ಕೊನೆವರೆಗೂ ನಾವು ಕಲಿತಂಥ ವಿದ್ಯೆ ಅಂತ. ವಿದ್ಯಾಭ್ಯಾಸದ ಬಗ್ಗೆ ನಿಮ್ಮ ಅಮ್ಮ ತುಂಬ ಚಿಂತೆ ಮಾಡ್ತಾ ಇದ್ರು ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ. ಆದರೆ ಕೊನೆಗೆ ಅವರು ಒಂದು ನಿಮ್ಮ ಜಾತಕವನ್ನು ಹಿಡ್ಕೊಂಡು ಹೋಗಿ ಜ್ಯೋತಿಷ್ಯರ ಬಳಿ ಕೇಳ್ತಾರೆ. ಅವ್ರು ಹೇಳ್ತಾರೆ, ವಿದ್ಯಾಭ್ಯಾಸ ತಲೆಗೆ ಹತ್ತದಿದ್ರೆ ಏನಾಯ್ತು ಮುಂದೆ? ಅವ್ರು ಹೇಳಿದ್ದನ್ನು ನೀವೇ ಹೇಳಿ. ನಾನು ಹೇಳಲಿಕ್ಕಿಲ್ಲ, ವಿದ್ಯಾಭ್ಯಾಸ ಇಲ್ಲದಿದ್ದರೂ ನಾನು ಈ ಮಟ್ಟಕ್ಕೆ ಬೆಳಿಬೇಕು ಅಂತಾದರೆ ಒಂದು ಮೂಲ ಕಾರಣ ನನ್ನ ತಾಯಿ, ಇನ್ನೂ ಬೆಳಿಲಿಕ್ಕಿದೆ. ಅದರೊಟ್ಟಿಗೆ ನನ್ನ ಅಭಿಮಾನಿ ದೇವರುಗಳು, ಅದರೊಟ್ಟಿಗೆ ನಾನು ವಿಭಿನ್ನವಾದಂಥ, ಆಗ ಹೇಳಿದ್ರಲ್ಲ ನೀವು ಬೇರೆ ಬೇರೆ ಪಾತ್ರಗಳಲ್ಲಿ ಮಿಂಚಿದ್ದಾರೆ, ಬೇರೆ ಬೇರೆ ಪಾತ್ರಗಳನ್ನು ಮಾಡಿದ್ದಾರೆ. ಅದಕ್ಕೆ ಮೂಲ ಕಾರಣ ನನ್ನ ಗುರುಗಳು, ಕೆಲಿಕೆದ ಗುಳಿ ದೇವದಾಸ್ ಕಾಪಿಗಾಡು. ಅದನ್ನು ನಾನು ಮನಸ್ಸು ಮುಟ್ಟಿ ಹೇಳ್ತಾ ಇದ್ದೇನೆ. ಯಾಕಂದರೆ ಒಂದು ಕಲಾವಿದನಿಗೆ ಕಲಾವಿದ ಆಗಬೇಕು ಅಂತಂದರೆ ಅದಕ್ಕೆ ಅವಕಾಶಗಳು ಬೇಕು. ಅವಕಾಶಗಳು ಇಲ್ಲದೆ ಎಷ್ಟೋ ಜನ ಕಲಾವಿದರು ಉಳಿದಿದ್ದಾರೆ. ನನಗೆ ಅವಕಾಶ ಕೊಟ್ಟವರು, ಅವರು ಅವಕಾಶ ಕೊಟ್ಟದ್ರಲ್ಲಿ ಒಳ್ಳೊಳ್ಳೆ ಪಾತ್ರಗಳನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ನಾನು ಕೆಲವು ಪಾತ್ರಗಳನ್ನು ಮಾಡಬೇಕಂದ್ರೆ ನನಗೆ ಒಂಥರ ಒಂದು ಅಪಧೈರ್ಯ ಇತ್ತು. ನಾನು ಎಷ್ಟೋ ಸಾರಿ ಕೇಳಿದ್ದಿದೆ, ಮಸ್ಟ್ ಈ ಪಾತ್ರ ನನಗೆ ಮಾಡಲಿಕ್ಕೆ ಆಗುತ್ತಾ ಹೇಳ್ತ ನಾನು ಬೆನ್ನು ತಟ್ಟಾ ಇದ್ರು, ನೀನು ಮಾಡ್ತೀಯ ಆ ಪಾತ್ರವನ್ನು ಮಾಡು ಅಂತ. ನನಗೆ ಗೊತ್ತಿರಲಿಲ್ಲ, ಅಂತೂ ನನ್ನಲ್ಲಿರುವಂಥ ಕಲಾವಿದನನ್ನು ಹೊರತೆಗೆದು
ನನ್ನನ್ನು ಪರಿಚಯ ಮಾಡಿಕೊಟ್ಟವರು ನನ್ನ ಗುರುಗಳು ತಿಲಕದ ಉಳಿದಿದ್ದ ಕಾಪಿಗಳು, ಹಾಗೆ ನನ್ನ ಸಾ ಕಲಾವಿದರು, ನನ್ನ ಒಟ್ಟಿಗೆ ಇದ್ದಂಥ ತುಂಬ ಕಲಾವಿದರು, ಹಿರಿಯ ಕಲಾವಿದರು ಇದ್ದರು, ಕಿರಿಯ ಕಲಾವಿದರು ಇದ್ದರು, ಕಲಾವಿದರು, ಹಾಗೆ ನನ್ನ ತಾಯಿ, ನನ್ನ ಸರ್ವಧರ್ಮದ ಅಭಿಮಾನಿ ದೇವರುಗಳು ಎಲ್ಲರು. ಶಾಲಾ ಜೀವನದಲ್ಲಿ ಯಾವತ್ತಾದರೂ ನೀವು ವೇದಿಕೆಯನ್ನು ಹತ್ತಿದ್ದೀರಾ? ಹೌದು, ಶಾಲಾ ದಿವಸದಲ್ಲಿ ನಾನು ಒಂದು ಸ್ಕಿಟ್ ಮಾಡಿದೆ. ಅದು ಕೂಡ ನಮಗೆ ಹೆಡ್ ಮಾಸ್ಟರ್ಗೆ, ನಾವು ಅಲ್ಲಿ ಎಲ್ಲರೂ ತುಂಬ ಕಲಿಯುವಂಥ ಮಕ್ಕಳಿಗೆ ಅವಕಾಶಗಳು ಕೊಡ್ತಾ ಇದ್ರು, ಯಾಕಂದರೆ ನಾವು ಕಲಿತಾ ಇರಲಿಲ್ಲ, ಹಾಗೆ ಸ್ವಲ್ಪ ಬೇಸರ ಇತ್ತು ಅವರಿಗೆ, ಯಾರಿಗೆ ಅದು ಇದ್ದದ್ದೇ, ತಾಯಿ ನನ್ನ ತಾಯಿಗೆ ಬೇಸರ ಮಾಡ್ತಾಯಿದ್ರೆ, ಹಾಗೆ ಶಾಲೆಯಲ್ಲಿ ಟೀಚರ್ಸ್ನವರು ಮಾಸ್ಟರ್ನವರು ಬೇಸರ ಆಗ್ತಾಯಿದ್ದು ಅವರಿಗೆ, ಇವನು ಕಲಿಯೋದ್ರಲ್ಲಿ ಏನಿಲ್ಲ, ನಾಟಕದಲ್ಲಿ ಮಾಡ್ತಾನಂತೆ, ಅಂದರೆ ಅಭಿನಯ ಮಾಡ್ತಾನೆ ಅಂತ ಹೇಳುವಾಗ ಅವರಿಗೆ ನನ್ನ ಧೈರ್ಯ ಇರಲಿಲ್ಲ. ನಾನು ಕೇಳ್ತಾ ಇದ್ದೆ, ಸರ್ ವರ್ಷಕ್ಕೊಂದು ಸರಿ ಅಲ್ಲಿ ಸ್ಕೂಲ್ನಾಗೆ ಸ್ಕಿಟ್ ನಾಟಕ ಆಗ್ತಾಯಿತ್ತು, ಆಗ ಒಂದು ವರ್ಷ ನಾನು ಕೇಳಿದೆ, ನನಗೇನು ಅಭಿನಯವನ್ನು ಮಾಡ್ತೇನೆ ಸರ್, ನೀವು ಹೋಗಿ ಸುಮ್ಮನೆ ಮಾತ್ರ ಬಿಡ, ನೀವು ಕಲಿ 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 ಅಂತ ಹೇಳ್ತಾಯಿದ್ರು. ನಾನು ನನ್ನ ಒತ್ತಾಯ ಪೂರ್ವಕವಾಗಿ ಮಾಡಿದ್ದಕ್ಕೆ ಮಾಡಿಸಿದರು. ಅದು ನನಗೊಂದು ಒಂದು ಮೆಟ್ಲು, ಒಂದು ಸ್ಟೆಪ್ಪು, ಒಂದು ಕಲಾವಿದನಾಗಿ ಹತ್ತಲಿಕ್ಕೆ ಕಾರಣ ಆಯಿತು. ವಿದ್ಯಾಭ್ಯಾಸ ಮುಗಿಸಿದ ನಂತರ ಅಥವಾ ಅರ್ಧಕ್ಕೆ ನಿಲ್ಲಿಸಿದ ನಂತರ ನೀವು ಮಾಡಿದಂತಹ ಪ್ರಥಮ ಉದ್ಯೋಗ ಯಾವುದು? ನಮ್ಮದು ರಾಘವೇಂದ್ರ ಇಂಜಿನಿಯರಿಂಗ್ ವರ್ಕ್ಶಾಪ್ ಅಂತ, ಇಂಜಿನಿಯರಿಂಗ್ ಶಾಪ್ ಓಮಂಜೂರಲ್ಲಿ, ನಾಗೇಶ್ ಅಣ್ಣ ಅಂತ ನನ್ನ ಮೊದಲ ನನಗೆ ಕೆಲಸ ಕಲಿಸಿದವರು ಅವರೇ, ನಾಗೇಶ್ ಅಣ್ಣ ಅಂತ, ಅವರ ಗಿರಿಜಿಯಲ್ಲಿ ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ನಾನು ಈಗಲೂ ಅಣ್ಣ 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 ಅಂತಲೇ ಕರೀತಾನೆ ಇದ್ದೀನಿ, ಆ ಗೌರವ ಅವರ ಮೇಲಿದೆ. ಮೊದಲು ಕಲಿತದ್ದು ನಾನು ಈ ವರ್ಕ್ಶಾಪಲ್ಲಿ ವೆಲ್ಡಿಂಗ್ ಕಲಿತದ್ದು ಅಲ್ಲೇ ಓಮಂಜೂರಲ್ಲಿ. ಅದರೊಂದಿಗೆ ನಿಮಗೆ ಆವಾಗ ಬರ್ತಿದ್ದಂತಹ 30-40 ರೂಪಾಯಿ ಸಂಬಳವನ್ನು ಅಮ್ಮನ ಕೈಯಲ್ಲಿ ಕೊಂಡೋಗಿ ಕೊಡ್ತಾ ಇದ್ರೆ, ಜೊತೆಗೆ ಬಸ್ಗಿನ ಟಿಕೆಟ್ಗಾಗಿ 50 ಪೈಸೆಯನ್ನು ನೀವು ವಾಪಸ್ ತಗೊಳ್ತಾ ಇದ್ರಿ, ಆ ದಿನಗಳನ್ನು ಹೇಗೆ ನೆನಪಿಸ್ಕೊಳ್ತೀರಿ? ತುಂಬ ಒಂಥರ ನಮ್ಮ ತಂದೆ ತಿರ್ಕೊಂಡ ಮೇಲೆ ಸ್ವಲ್ಪ ಕಷ್ಟ ಇತ್ತು. ಮಧ್ಯಾಹ್ನ ಹೊತ್ತಲ್ಲಿ ಒಂದು ಬರೀ ಬಾಳೆಹಣ್ಣಲ್ಲಿ ತಿಂದು ಬರೀ, ಅದು ಕೂಡ ಒಂದು ಅವಾಗ ಒಂದು 8 ಅನ್ನಕ್ಕೆ ಸಿಗ್ತಾ ಇತ್ತು, ಈ ಅರ್ಧ ನಿಯಂತ್ರ ಬ್ಯಾಲೆನ್ಸ್ ಅಲ್ಲ, ಅದರಲ್ಲಿ ಅರ್ಧ ಹಾಳಾದ ಹಣ್ಣು ಸಿಗ್ತಾ ಇತ್ತು, ಅದನ್ನು ತಿಂತಾ ಇದೆ. ಅದೆಲ್ಲ ನೆನಪಿನಲ್ಲೇ ಇರುವಂಥದ್ದು. ಸ್ವಲ್ಪ ಕಷ್ಟ ಇತ್ತು ಆ ಟೈಮಲ್ಲಿ, ಗ್ಯಾರೇಜ್ ವರ್ಕ್ಶಾಪಲ್ಲಿ ಕೆಲಸ ಮಾಡೋದು, ಜೋರು ಹಸಿವಾಗ ಹಣ್ಣು ತಿನ್ನೋದು, ಅದೇ ಸ್ವಲ್ಪ ಹಾಳಾದ ಹಣ್ಣು ಕೊಡ್ತಾ ಇದ್ರು, ಸ್ವಲ್ಪ 8 ಎಲ್ಲ ಅತ್ಯಂತ ಇರೋದು, ಅದೆಲ್ಲ ಅನುಭವಗಳು. ಬಸ್ನಲ್ಲಿ ಬಸ್ಸಿನ ದುಡ್ಡು ಉಳಿಸ್ಬೇಕು ಅಂತ ಹೇಳಿ ಯಾವತ್ತಾದ್ರೂ ನಡ್ಕೊಂಡು ಹೋಗಿರುವಂತದ್ದು ಇದೆಯಾ, ಅಥವಾ ಟಿಕೆಟ್ ತೆಗೆಯದೆ ಪ್ರಯಾಣಿಸಿದ್ಯಾ? ಎಲ್ಲರ ಜೀವನದಲ್ಲಿ ಆಗಿರುತ್ತೆ. ಇಲ್ಲ, ನಾನು ಸೈಕಲ್ ಅಲ್ಲಿ ಒಂದು ಹಳತು ಸೈಕಲ್ ಇತ್ತು, ಅದರಲ್ಲಿ ಸೈಕಲ್ ಹೊಡೆದು ಹೋಗ್ತಾ ಇದೆ, ಮತ್ತು ನಡೆದದ್ದು ಕೂಡ ಇದೆ, ನನಗೆ ಹಣ ಉಳಿಸ್ಬೇಕಲ್ವಾ, ನಡೆದದ್ದು ಕೂಡ ಇದೆ. ಎಳೆ ವಯಸ್ಸಿನಲ್ಲೇ ನಿಮಗೆ ಏನಾದರೂ ಒಂದು ಸಾಧಿಸ್ಬೇಕು, ದುಡ್ಡನ್ನು ಗಳಿಸ್ಬೇಕು ಅಂತೇಳಿ ಹೇಳುವಂತಹ ಒಂದು ಆ ಚಿಂತನೆ ನಿಮಗೆ ಮೂಡಿತ್ತು. ಇನ್ನು ಈ ಬಾಲ್ಯದ ಜೀವನದ್ದು ಇವಿಷ್ಟು ಕತೆಗಳಾದರೆ, ನಿಮ್ಮ ವೈವಾಹಿಕ ಜೀವನದತ್ತ ಬರೋಣ ಸ್ವಲ್ಪ. ಹೆಚ್ಚಾಗಿ 1999 ಕಾಲಘಟ್ಟದಲ್ಲಿ ಹೆಣ್ಣು ನೋಡುವುದು, ಅವರ ಮನೆಯಲ್ಲಿ ಹೋಗಿ ಹೆಣ್ಣು ನೋಡುವಂತಹ ಒಂದು ಕಾರ್ಯಕ್ರಮ ಇರುತ್ತೆ. ಆದರೆ ನೀವು ಮೊದಲನೇದಾಗಿ ಹೆಣ್ಣು ನೋಡಿದ್ದು ಸ್ಟುಡಿಯೋದಲ್ಲಂತೆ, ಇದೇನಿದು ಕತೆ ಸರ್? ನಮ್ಮೊಬ್ಬರು ಲಿಂಗಪ್ಪಣ್ಣ ಅಂತ ನಂದು ಒಂದು ಸ್ಟುಡಿಯೋದಲ್ಲಿ, ಅವ್ರ ಸ್ಟುಡಿಯೋ ಅವರು ಸೈಮನ್ ಸ್ಟುಡಿಯೋ ಅಂತ, ಲಿಂಗಪ್ಪಣ್ಣ ಅಂತ ಇವಾಗ ಇಲ್ಲ, ಅವರು ಒಳ್ಳೆ ಒಂದು ವ್ಯಕ್ತಿತ್ವದ ಮನುಷ್ಯ, ಒಳ್ಳೆ ತುಂಬ ಆತ್ಮೀಯರು. ಅವ್ರು ಮಾತಾಡಬೇಕಾದ್ರೆ ತುಂಬ ನೆಂಟಸಿಗೆಲ್ಲ ಮಾತಾಡ್ತಾರೆ ತುಂಬ ಜನಗಳಿಗೆ, ಒಳ್ಳೆ ಅವ್ರು ಮಾತಾಡಬೇಕಾದ್ರೆ ಹೇಳಿದರು, ಆಗ ನನಗೆ ಮದುವೆಗೆ ಹುಡುಗಿ ನೋಡ್ತಾ ಇದ್ರು, ಆಗ ಹೇಳಿದ್ರು ಹಾಗೆ ಈಗ ಒಂದು ಎರಮಾಳ್ದ ಜಿ ಪೊಂಡುಂಡು ಮಸ್ತ್ ಹೆಡ್ ಫ್ಯಾಮಿಲಿ ಆಪರೆ ಭೋಜಣ್ಣ ಅಂತ. ಹಾಗೆ ನಾನು ಕೂಡ ಆಯಿತು, ಅದರ ಮುಂಚಿನ ದಿವಸ ಇಲ್ಲೇ ನಾಟಕ ಆಗಿ ಬಂದದ್ದು, ನಿದ್ದೆ ಕಣ್ಣಲ್ಲಿ ನೋಡ್ಲಿಕ್ಕೆ ಹೋದದ್ದು. ಹಾಗೆ ಫಸ್ಟ್ ಟೈಮು ಅಂದರೆ ನನಗೆ ಆ್ಯಕ್ಚುಲಿ ದೇವಸ್ಥಾನಕ್ಕೆ ಬರುವವರು ಅವರು, ನಾನು ಆವಾಗಲೇ ಸ್ವಲ್ಪ ಬ್ಯುಸಿ ಮನುಷ್ಯ, ರಾತ್ರಿ ನಾಟಕ ಹೋಗ್ಬೇಕಾದ್ರೆ ಲೇಟ್ ಆಗುತ್ತೆ,
ಅದು ಕ್ಯಾಮ್ರಾನೇ ಬರ್ಲಿಕ್ಕೆ ಹೇಳಿದೆ ನಮ್ಮ ಮಂಜೂರಲ್ಲಿ ಸ್ಟುಡಿಯೋದಲ್ಲಿ. ಫಸ್ಟ್ ಟೈಮ್ ನೋಡಿದ್ದು ನಾನು ಮಿಸ್ಸಸ್ ಅನ್ನಲ್ಲೇ ನಾನು ಸ್ಟುಡಿಯೋದಲ್ಲಿ. ಅದಾದ ನಂತರ ಹೆಣ್ಣು ನೋಡ್ಲಿಕ್ಕೆ ಹೋದಾಗ ನಿಮ್ಮ ಜೊತೆ ಇದ್ದವರೆಲ್ಲ ನಿಕ್ಕದಾನೆ ಪೊಣ್ಣು ದುಂಬೆ ಪರಿಚಯ ಇತ್ತನೇ ಇಂಚ ಅಂತ ಹೇಳಿ ರಗಿಸ್ತಾರೆ. ಯಾಕೆ ಅಲ್ಲ ಈಗಲೂ ಕೇಳ್ತಾರೆ ಕೆಲವರು ಎರ್ಮಾಲ್ದ ಮರ್ಮಾಲ್ ಎರ್ಮಾಲ್ದ ಮರ್ಮಾಲ್ ಅವ್ ಇಂಚ ಮಾರ್ರೆ ನಿಮ್ ಅಲ್ತಿರ್ದ ಅಲ್ಲಿಂದ ಇಲ್ಲಿವರೆಗೆ ನಿಮ್ಗೆ ಹೆಂಗೆ ಅದು ನೆಂಟಸ್ತಿಗೆ ಮಾತಾಡಿದರು ಏನು ಲವ್ ಇತ್ತಾ ಅಲ್ಲ ನಾಟಕ ನೋಡಬೇಕಾದ್ರೆ ಲವ್ ಆಯ್ತಾ ಆ ಕೇಳ್ತಾ ಇದ್ರು. ಬಟ್ ಹಾಗೆ ಏನಿಲ್ಲ. ಹೌದು ಹೌದು ಅದು ಬಟ್ಟೆ ಏನೋ ಅವಳು ಅವಳು ಒಂದು ನಾಟಕ ಏನೋ ನೋಡಿದಾಳಂತೆ ಅಷ್ಟೇ. ಅದು ಕಾಸು ದೀಪರ್ ಅಂತ ನಾಟಕ. ಓಕೆ ಸರ್, ಯಕ್ಷಗಾನದ ಬಗ್ಗೆ ನೀವು ಆಸಕ್ತಿ ಹುಟ್ಟಿದ್ದು ಹೇಗೆ ಅಂತೇಳಿ ಹೇಳಿದ್ರಿ, ಆದರೆ ರಂಬೆ ಪಾತ್ರದ ಮೂಲಕ ನೀವು ಮೊದಲನೇದಾಗಿ ಪ್ರವೇಶ ಕೂಡ ಮಾಡಿದ್ರೆ ಅದ್ರ ಬಗ್ಗೆ ಹೇಳಿ ಸರ್, ಹೇಗನ್ನಿಸ್ತು ಫಸ್ಟ್ ನೀವು ಯಕ್ಷಗಾನ ಪ್ರದರ್ಶನ ಕೊಟ್ಟಾಗ? ಒಂಥರ ಖುಷಿ ಆಗ್ತಾ ಇತ್ತು, ಅಷ್ಟೇನೆ ಹೆದರಿಕೆ ಆಗ್ತಾ ಇತ್ತು. ಬಟ್ ನಾನು ಅವಾಗ ಈ ಸೀರೆ ಉಡೋದು ನನ್ನ ಫಸ್ಟ್ ಪಾತ್ರ ಅಲ್ವಾ, ಇಟ್ಟು ವಿಗ್ ಎಲ್ಲ ಇಟ್ಟು ಸೀರೆ ಉಟ್ಟು ಈ ರವಕ್ಕೆ ಎಲ್ಲ ಹಾಕ್ಬೇಕಾದ್ರೆ ಒಳಗಿಂದ ಏನೋ 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 ಇದೊಂಥರ ಒಂಥರ ಕಿರಿಕಿರಿ ಆಗ್ತಾ ಇತ್ತು. ಮತ್ತೆ ಮತ್ತೆ ಒಂದು ಸ್ವಲ್ಪ ಅಭ್ಯಾಸ ಆಗೋಯ್ತು. ಹೌದು, ನಾನು ಮೊದಲ ಶ್ರೀವೇಶ ಮಾಡಬೇಕಾದ್ರೆ ಒಂಥರ ಒಂಥರ ಮುಜುಗರ ಆಗ್ತಾ ಇತ್ತು, ಸೀರೆ ಉಟ್ಟು ಒಂಥರ ಆಗ್ತಾ ಇತ್ತು. ಶ್ವೇತಕುಮಾರ ಚರಿತ್ರೆ. ಹೌದು, ಬಹಳಷ್ಟು ವೀಕ್ಷಕರಿಗೆ ನೀವು ಸಿನಿಮಾಗಳಲ್ಲಿದ್ದೀರಿ ನಾಟಕದಲ್ಲಿದ್ದೀರಿ ಅಂತೇಳಿ ಗೊತ್ತಿದೆ, ಆದರೆ ಯಕ್ಷಗಾನದಲ್ಲೂ ಕೂಡ ಕಲಾವಿದರಾಗಿ ನೀವು ಅಭಿನಯಿಸಿದ್ದೀರಾ ಅಂತೇಳಿ ಹೇಳಿ ಬಹಳಷ್ಟು ಪ್ರೇಕ್ಷಕರಿಗೆ ಗೊತ್ತಿರಲಿಕ್ಕಿಲ್ಲ. ನೀವು ಒಂದು ಗತ್ತು ಗಾಂಭೀರ್ಯದಲ್ಲಿ ಯಕ್ಷಗಾನ ವೇದಿಕೆಗೆ ಪ್ರವೇಶಿಸುವಂತಹ ಒಂದು ಸಣ್ಣ ಸೀನನ್ನು ನೋಡ್ಕೊಂಬರೋಣ ಸರ್. ಯಕ್ಷಗಾನ ಅಂತ ಹೇಳಿದ್ರೆ ಒಂದು ಸಾಗರ ಇದ್ದಾಗೆ. ಯಕ್ಷಗಾನದಲ್ಲಿ ಈಜಾಡಿ ಆ ಸಾಗರವನ್ನು ದಾಟಿದವರು ಯಾರು ಇಲ್ಲ. ನಾವು ಏನಲ್ಲ ಅದರಲ್ಲಿ, ನಾವು ಅದರಲ್ಲಿ ಸಾಧನೆ ಮಾಡಿದ್ದು ಏನಿಲ್ಲ, ಇನ್ನೂ ಕೂಡ ಕಲಿತಾ ಇದೆ. ಯಾಕಂದ್ರೆ ಯಕ್ಷಗಾನ ಅಂತ ಹೇಳಿದ್ರೆ ಈಗಲೂ ಈಗ ಹೇಗಿದೆ ಅಂದ್ರೆ, ಯಕ್ಷಗಾನ ಒಂದು ಚಿಕ್ಕ ಮಕ್ಕಳ ಹತ್ರ ಕೇಳಿದ್ರು ಯಕ್ಷಗಾನ ಗೊತ್ತಿದೆ. ಅಷ್ಟು ನಮ್ಮ ಈ ಕರಾವಳಿ ಯಕ್ಷಗಾನ ನಮ್ದು ಅಷ್ಟು ಒಂದು ಬೆಳೆದಿದೆ. ಅದರ ಬಗ್ಗೆ ಎಲ್ಲ ವಿಷಯ ಗೊತ್ತಿದ್ದ ಚಿಕ್ಕ ಚಿಕ್ಕ ಮಕ್ಕಳೇ ಗೊತ್ತಿದೆ, ಹಾಗೆ ನಮ್ಗೆ ಏನು ಗೊತ್ತಿಲ್ಲ. ನಾವು ಕಲ್ತದ್ರಲ್ಲಿ ಸ್ವಲ್ಪ ಸ್ವಲ್ಪ ಅಭಿನಯ ಮಾಡ್ತೇನಷ್ಟೇ, ನನಗೇನು ಗೊತ್ತಿಲ್ಲ. ಕೆಲವು ಪಾತ್ರಗಳಲ್ಲಿ ಈ ದೇವಿ ಮಾತ್ಮೆಯಲ್ಲಿ ಬ್ರಹ್ಮ ಆದಿಮಯಿ ಮತ್ತು ಧೂಮ್ರಾಕ್ಷ ಮಾಡಿದ ನಿಶುಂಬ ಕೆಲವು ಪಾತ್ರಗಳು ಮತ್ತು ಮತ್ತು ಹಾಸ್ಯ ಪಾತ್ರ ಜಾಸ್ತಿಯಾಗಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಅದು ನಮ್ಮ ತಳಕಳ ದೇವಸ್ಥಾನದ ನಮ್ಮ ತಳಕಳ ಮಹಾಗಣಪತಿ ದೇವಸ್ಥಾನ, ವಿಶ್ವನಾಥೇಶ್ವರ ಮಹಾಗಣಪತಿ ಮೇಳ ತಳಕಳ, ತುಂಬ ಪವರ್ಫುಲ್ ದೇವರು ಮಹಾಗಣಪತಿ. ಅಲ್ಲಿ ಪ್ರಾರಂಭ ಮಾಡಿದ್ದು ನನ್ನ ಹಾಸ್ಯ ಪಾತ್ರ. ಅದಕ್ಕಿಂತ ಮೊದಲು ಹಾಸ್ಯ ಪಾತ್ರ ಮಾಡ್ತಾ ಇರಲಿಲ್ಲ, ಪ್ರಾರಂಭ ಮಾಡಿದ್ದು ಯಕ್ಷಗಾನದ ಮೂಲಕ ಹಾಸ್ಯ ಪಾತ್ರ. ಹೌದು, ಮೊದಲು ಈ ಪಕ್ಡಿವೇಷ, ಸ್ತ್ರೀವೇಷ ಮತ್ತು ಕಿರೀಟವೇಷ ಎಲ್ಲ ಮಾಡ್ತಾ ಇದ್ದೆ. ಅನಂತರ ಮಾಡಿದ್ದು ಅಲ್ಲಿ ಪ್ರಾರಂಭ ಮಾಡಿದ್ದು ತಳಕಳದಲ್ಲಿ ಮೇಳಕ್ಕೆ ಹೋಗ್ತಾ ಇದ್ದೆ ಹವ್ಯಾಸಿಯಾಗಿ, ಅಲ್ಲಿ ಪ್ರಾರಂಭ ಮಾಡಿದ್ದೆ ಅದು ಹಾಸ್ಯ ಮಾಡಲಿಕ್ಕೆ. ಈ ಯಕ್ಷಗಾನದ ಜೊತೆಗೆ ನೀವು ಭಾಗವತಿಗೆ ಹಾಡುಗಳನ್ನು ಕೆಲವು ನಾನು ಕೇಳಿದ್ದೀನಿ, ಸಿನಿಮಾದಲ್ಲಿ ಹಾಡಿರ್ಬೋದು, ನೀವು ನಿಜವಾಗ್ಲೂ ಕೂಡ ಸಂಗೀತವನ್ನು ಅಭ್ಯಾಸ ಮಾಡಿದ್ದೀರಾ ಅಥವಾ ಅದ್ಭುತವಾಗಿ ಹಾಡುವುದು ಹೇಗೆ? ಇಲ್ಲ, ನಾನು ಏನು ಕಲ್ತಿಲ್ಲ. ನಾನು ಒಂದು ಪದ್ಯವನ್ನು ಇದೇ ಶೈಲಿಯಲ್ಲಿ ಹಾಡಬಹುದು ಅಂತ ನನಗೆ ಗೊತ್ತಾಗುತ್ತೆ. ಅದು ಯಾವ ರಾಗದಲ್ಲಿದೆ, ಯಾವ ತಾಳದಲ್ಲಿದೆ ಅಂತ ಗೊತ್ತಿಲ್ಲ. ನಿಜ ನಾನು ಕಲ್ತಿಲ್ಲ, ಮತ್ತು ಕೇಳಿದ ಅನುಭವ ನನಗೆ ಯಕ್ಷಗಾನದಲ್ಲಿ ನನ್ನ ಬಲಿಪ ನಾರಾಯಣ ಭಾಗವತರು ತುಂಬ ಇಷ್ಟಪಟ್ಟಿದ್ದೀನಿ ನಾನು ಚಿಕ್ಕಂದಿನಿಂದ. ಅವರ ಅನುಕರಣೆ ಮಾಡೋದು. ಇದ್ರ ಜೊತೆಗೆ ನೀವು ಯಕ್ಷಗಾನದ ಜೊತೆಗೆ ನಾಟಕ ರಂಗದ ಕಡೆಗೆ ನಿಮ್ಮ ಪ್ರವೇಶ ಆಗಿದೆ ಹೇಗೆ ಸರ್? ಮೊದಲ ನಾಟಕ ಯಾವುದು? ಗಾಳಿಗೆ ತೆಕ್ಕಿನ ತುಡಾರು. ನಾನು ಆವಾಗಲೇ ಹೇಳಿದೆ ನಿಮ್ಮ ಹತ್ರ, ಗಾಳಿಗೆ ತೆಕ್ಕಿನ ತುಡಾರು. ಅದು ಕೂಡ ನಮ್ಮ ಅಮೃತೇಶ್ವರ ದೇವಸ್ಥಾನದ ಸಾನ್ನಿಧ್ಯದಲ್ಲೇ ಮೊದಲ ರಂಗ ಪ್ರವೇಶ. ಅದರಲ್ಲಿ ನನ್ನ ಗಾಳಿಗೆ ತೆಕ್ಕಿನ ತುಡಾರಲ್ಲಿ ನಾಟಕದಲ್ಲಿ ನಾನು ಒಂದು ಜನ್ಸ್ ಪಾತ್ರ ಮಾಡಿದ್ದು, ಕಾಮಿಡಿಯಾಗಿ ಹಾಸ್ಯ ಪಾತ್ರ ಮಾಡಿದ್ದು ಯಕ್ಷಗಾನದಲ್ಲಿ. ಆವಾಗ ಸ್ತ್ರೀ ಪಾತ್ರ, ಲೇಡೀಸ್ ಪಾತ್ರ, ಹಾಸ್ಯ ಪಾತ್ರ ನಮ್ಮದು ಟಿ ಕೆ ಕೋಟೆ ಅನ್ನಂತರ ಇದ್ದರು, ಅವರ ಫ್ಯಾರ್ ನಾನು.
ಹುಡುಗಿ ಹುಡುಗಿ ಕ್ಯಾರೆಕ್ಟರ್. ಅವಾಗ ಮುಂಚೆ ಎಲ್ಲ ಈ ರೋಡ್ ಸೀನ್ ಬರೋದು ಮತ್ತೆ ಹುಡುಗ ಹುಡುಗಿ ಒಂದು ಕಾಮಿಡಿ ಸೀನ್ ಮಾಡೋದು ಆ ಥರ ಇತ್ತು. ಅದೇ ಥರ ಫಸ್ಟ್ ಮಾಡಿದ್ದು ಅದೇ ಗಾಳಿಗೆ ತಿಕ್ಕಿನ ತುಡರಲ್ಲಿ ನಾಟಕ ರಂಗ ಪ್ರವೇಶ. ಹೌದು. ಅದರ ಬಳಿಕ ನಾನು ಪದ್ಯ ಹಿನ್ನೆಲೆ ಗಾಯಕನಾಗಿ ಪದ್ಯ ಹಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಅದು ಕೂಡ ಒಂದು ವಿಶೇಷ ಇತ್ತು. ಅದು ಕೂಡ ಅಲ್ಲೇ ಪ್ರಾರಂಭ ಮಾಡಿದ್ದು. ಅದೊಂದು ವಿಶೇಷ ಅಂದರೆ ನಾನು ಪದ್ಯ ಬರೀತಾ ಇದ್ದೆ ಇವಾಗ. ಪದ್ಯ ಬರೀತಾ ಇದ್ದೆ. ಪದ್ಯ ಬರೀತಾ ಇರಬೇಕಾದ್ರೆ ಕೆಲವು ಹಿಂದಿ ಸಾಂಗ್ ಮತ್ತು ಕನ್ನಡ ಸಾಂಗ್ ಅದನ್ನ ಡಬ್ ಮಾಡಿಕೊಂಡು ತುಳುವಲ್ಲಿ ಬರೆಯೋದು, ಅದನ್ನು ಅನುಕರಣೆ ಮಾಡಿಕೊಂಡು ತುಳುವಲ್ಲಿ ಬರೆಯೋದು. ಪದ್ಯ ಆವಾಗ ನಮಗೆ ಪದ್ಯಾವಳಿ ಅಂತ ಒಂದು ಪುಸ್ತಕ ಎಲ್ಲ ಮಾರ್ತಾಯಿದ್ರು, ಅಂದರೆ ಸೇಲ್ ಮಾಡ್ತಾಯಿದ್ರು. ಎಲ್ಲಿ ನಾಟಕ ಆಗುತ್ತೆ ಕ್ಲಬ್ಬಲ್ಲಿ ನಾಟಕ ಆಗಬೇಕಾದ್ರೆ ಪದ್ಯಾವಳಿ ಅಂತ ಬರುತ್ತೊಂದು, ಅದನ್ನು ಅವಾಗ ಪ್ರಿಂಟ್ ಮಾಡಿಕೊಂಡು ಸೇಲ್ ಮಾಡ್ತಾಯಿದ್ರು. ಆವಾಗ ನಾನು ಪದ್ಯನ ರಚನೆ ಮಾಡ್ತಾಯಿದ್ದೆ. ಪದ್ಯನ ರಚನೆ ಮಾಡಿ ಭಕ್ತಿಗೀತೆ ರಚನೆ ಮಾಡ್ತಾಯಿದ್ದೆ. ಆಗ ನಂದು ಪದ್ಯ ಪುಸ್ತಕ ಆಗ್ತಾಯಿತ್ತು. ಆವಾಗ ನನ್ನ ಹೆಸರಿದ್ದು ಕೆ ಬಿ ರಾಜ್ ಕೆತ್ತಿಕಲ್ ಅಂತ. ಕೆ ಬಿ ರಾಜ್ ಕೆತ್ತಿಕಲ್ ಅಂತ ಅವಾಗ ನನ್ನ ಹೆಸರಿದ್ದದು. ನನಗೆ ಶಾರ್ಟ್ ನೇಮ್ ಆಗಿತ್ತು. ಆವಾಗ ನಾನು ನಮ್ಮ ಅಲ್ಲಿ ಅಮೃತೇಶ್ವರ ಟೆಂಪಲಲ್ಲಿ ನಾಟಕ ಆಗಬೇಕಾದ್ರೆ ನಾನು ಪದ್ಯ ಬರೆದೆ. ಆ ಟೈಮಲ್ಲಿ ಪದ್ಯ ಬರೀಬೇಕಾದ್ರೆ ಕೆಲವು ಗಾಯಕರು ಸಿಂಗರ್ನವರು ನಮಗೆ ಆ ಸ್ವಲ್ಪ ಪದ್ಯ ಅದು ಏನು ಅಂತ ಕರೆಕ್ಟಾಗಿ ಸ್ವರ ಬಾರ ಅರ್ಥ ಆಗದಿದ್ದರೆ ಟ್ಯೂನ್ ಅರ್ಥ ಆಗದಿದ್ದರೆ ಅದನ್ನು ಕೇಳ್ತಾರೆ ಬರೆದವ್ರ ಹತ್ರ, ಈ ಟ್ಯೂನ್ ಹೆಂಗೆ ಬರಬೇಕು ಹೇಗೆ ಹಾಡಬೇಕು ಅಂತ ಕೇಳ್ತಾರೆ ಮಾಮೂಲಾಗಿ. ನನ್ನ ಹತ್ರ ಕೇಳಿದರು ಈ ಪದ್ಯ ಈ ಸಾಂಗ್ ಈ ಲಿರಿಕ್ಸ್ ಅನ್ನು ನಾನು ಹಿಂಗೆ ಅದನ್ನು ಹೇಗೆ ಆಡಬೇಕು ಅಂತ ಹೇಳಿ ಅಂತ. ನಾನೇನು ಮಾಡಿದೆ ಅವ್ರ ಹತ್ರ ಎದುರಿಗೆ ಅದು ಕೂಡ ಗಣಪತಿಯ ಪದ್ಯ ಭಕ್ತಿಗೀತೆ ನಾಟಕದ ಮೊದಲು ಅದನ್ನು ನಾನು ಹಾಡಿದೆ. ಅಲ್ಲಿ ಹಾಡುವಾಗ ಅವ್ರನ್ನ ಮುಖ ನೋಡಿದರು, ಮುಖ ನೋಡಿ ಹೇಳಿದರು ಈ ಸಾಂಗ್ ಈ ಪದ್ಯ ನಿಮಗೆ ಹಾಡ್ಬೋದಲ್ಲ ಹೇಳಿದರು. ನಾನು ಇಲ್ಲ ನಾನು ಹಾಡಲಿಲ್ಲ, ಇಲ್ಲ ನಿಮ್ದು ವಾಯ್ಸ್ ಚೆನ್ನಾಗಿದೆ ನೀವು ಹಾಡಬಹುದು ನಿಮಗೆ ಹಾಡಿ ಅಂತ ಹೇಳಿದರು. ಇಲ್ಲ ನಾನು ಹಾಡಲ್ಲ ಅಂತ ಹೇಳಿದ್ರು. ಇಲ್ಲ ಹಾಡಿ ನಾನಿದ್ದೀನಿ ನಿಮ್ಮೊಟ್ಟಿಗೆ ಅಂತ ಹೇಳಿದರು. ಹಾಗೆ ಗಣಪತಿ ಸಾಂಗ್ ಫಸ್ಟ್ ಹಾಡನ್ನು ಹಾಡಿದಲ್ಲೇ ಅದೊಂದು ಅವಕಾಶ ಸಿಕ್ಕಿತ್ತು. ಆಮೇಲೆ ನನಗೆ ಧೈರ್ಯ ಬಂತು. ಆಮೇಲೆ ಮನೆಯಲ್ಲಿ ಟೇಪ್ ರೆಕಾರ್ಡ್ ಎಲ್ಲ ಹಾಕ್ಕೊಂಡು ನಾನೇ ಹಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಹಾಗೆ ಸ್ವಲ್ಪ ಹಾಡಿ ಸ್ವಲ್ಪ ಅದು ಕೂಡ ಏನು ನನಗೆ ರಾಗದ ಬಗ್ಗೆ ತಾಳ ಬಗ್ಗೆ ಏನು ಗೊತ್ತಿಲ್ಲ, ಆದರೂ ಕೂಡ ಹಾಡ್ತಾ ಇದ್ದೀನಿ ಅಷ್ಟೇ. ದೇವರದೇ ನಿಮ್ಮಂತ ಎಲ್ಲ ಕಲಾಭಿಮಾನಿಗಳ ಆಶೀರ್ವಾದ. ಇತ್ತೀಚೆಗೆ ಒಂದು ರಾಜ್ಕುಮಾರ್ ಅವರ ಧ್ವನಿಯನ್ನು ಅನುಕರಣೆ ಮಾಡಿ ಕೂಡ ಹಾಡಿದ್ದೀರಿ ಅಂತೇಳಿ ಹೇಳಿದ್ರು, ನಮಗೆ ಗೊತ್ತಾಯಿತು. ಆದರೆ ಒಂದೆರಡು ಸಾಲು ಸರ್ ನಮಗಾಗಿ ಮತ್ತು ಅದರ ಬಗ್ಗೆ ಸರ್. ನಾನು ಅಣ್ಣವರ ತುಂಬ ಅಭಿಮಾನಿ. ಅಣ್ಣವರು ಅಂತ ಹೇಳಿದ್ರೆ ರಾಜಣ್ಣ ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿದರೆ ನಮ್ಮದು ಕಲಾವಿದರು ದೇವರಿದ್ದಾಗಿ ಅವರು ಕಲಾವಿದರಿಗೊಂದು ಎಲ್ಲ ಕಲಾವಿದರಿಗೊಂದು ದೇವರು. ನಾನು ಅವರು ಅಂತ ಹೇಳಿದ್ರೆ ನನಗೆ ತುಂಬ ಪ್ರೀತಿ, ಆ ಭಕ್ತಿ ಈಗಲೂ ಇದೆ. ಅವರೊಂದು ಅಭಿನಯ ಆಗಲಿ ಅವರೊಂದು ಹಾಡುವಂಥ ಹಾಡಾಗಲಿ ಅವರು ತುಂಬ ನನಗೆ ಪ್ರೀತಿ. ಕೆಲವು ಪದ್ಯಗಳನ್ನು ಅನುಕರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಹಾಗೆ ಅದು ಫಸ್ಟ್ ಓಮಿದ್ದು ಆಡ್ತಾ ಇದೆ, ಮತ್ತು ಕವಿರತ್ನ ಕಾಳಿದಾಸ ಆಗಲಿ ಕೆಲವು ಪದ್ಯಗಳನ್ನು ಕೆಲವು ಕಾರ್ಯಕ್ರಮದಲ್ಲಿ ಹಾಡ್ತಾ ಇದ್ದೇನೆ. ನಾನು ಅವಾಗ ಆಡಿದ್ದು ಓಂ ಬ್ರಹ್ಮಾನಂದ ಅದು ಓಂ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ಏ ದಿನಕರ ಶುಭಕರ ದರಿಗೆ ಬಾ ಈ ಧರಣಿಯ ದೇಗುಲ ಬೆಳಗುವ ದೇಗಿಸು ಬಾಳಿನ ಅಹಂ 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 ಮಾನಸ ಮಂದಿರ ತುಂಬು ಓಂಕಾರನಾದವು ಓಂ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ವಾವ್ ಸರ್, ಅದ್ಭುತ. ಓಕೆ ಸರ್, ಆದರೆ ನೀವು ಪದ್ಯ ರಚನೆ ಮಾಡ್ತಾ ಇದ್ರಿ ಅಂತೇಳಿ ಹೇಳಿದ್ರಿ, ಅದನ್ನು ಈಗಲೂ ಕೂಡ ಮುಂದುವರಿಸಿದ್ದೀರಾ ಅಥವಾ ಅದನ್ನು ಬಿಟ್ಟಿರುವುದಕ್ಕೆ ಕಾರಣ ಏನು ಸರ್? ಇಲ್ಲ, ಬಿಟ್ಟಿರುವುದೆಲ್ಲ ಪುರುಸೋತಿಲ್ಲ ಈಗ. ಹಾಗೆ ನನಗೆ ಅಷ್ಟು ನಿಜವಾಗ್ಲೂ ಒಂದು ಪದ್ಯ ರಚನೆ ಮಾಡಬೇಕಾದ್ರೆ ಅದರಲ್ಲಿ ತುಂಬ ಡೀಪಾಗಿ ಅದನ್ನು ಯಾವುದು ಡಿಸ್ಟರ್ಬೆನ್ಸ್ ಆಗಬಾರ್ದು, ಬೇರೆ ಯಾವುದು ತಲೆಯಲ್ಲಿರಬಾರ್ದು. ಆ ಪದ್ಯ ರಚನೆ ಮಾಡಬೇಕಾದ್ರೆ ಈ ಆ ಥರ ಫ್ರೀಡಮ್ ಆಗಿರಬೇಕು ಸ್ವಲ್ಪ. ಆ ಥರ ಫ್ರೀಡಮ್ ನಿಮಗೆ ಇಲ್ಲ ಅಂದರೆ ಫ್ರೀಡಮ್ ಅಂದರೆ ನಿಮಗೆ ಪುರುಸೋತಿಲ್ಲ. ಅದರಿಂದ ಬರೆಯೋದಕ್ಕೆ ಅಷ್ಟು ತಾಳ್ಮೆ ಕೂಡ ಬೇಕು. ಅದಕ್ಕೆ ಆ ಒಂದು ವರ್ಡಿಂಗ್ ಸಿಗಬೇಕು ಅಂತಾದರೆ ತಾಳ್ಮೆ ಬೇಕು, ಬಟ್ ಫ್ರೀ ಆಗಿರಬೇಕು ಸ್ವಲ್ಪ. ಆವಾಗ ಫ್ರೀ ಇದ್ದೆ, ಬರೀತಾ ಇದ್ದೆ. ಹಾಗೆ
ಆದರೆ ನಮ್ಮೆಲ್ಲರ ಆಶಯ ನೀವು ಮತ್ತಷ್ಟು ಬರೀರಿ, ನಿಮ್ಮ ಕಂಠದಲ್ಲಿ ಹಾಡುಗಳು ನಮಗೆ ಕೇಳಿ ಬರಲಿ ಅಂತೇಳಿ ಹೇಳುವಂತಹ ಆಶಯ ನಮ್ಮದು ಇದ್ದೇ ಇದೆ ಸರ್. ಇದ್ರ ಜೊತೆಗೆ ನಾಟಕದಿಂದ ನೀವು ಬಲೆ ಚಾಪರ್ಕ ತಂಡವನ್ನು ಸೇರ್ಕೊಂಡಿದ್ದೀವಿ ಯಾವಾಗ ಸರ್? ಅದು ನಾನು ನಮ್ಮ ಊರಲ್ಲೇ ಹಳೆ ವಿದ್ಯಾರ್ಥಿ ಸಂಘ, ಅಲ್ಲಿ ನಾನು ನಮ್ಮ ಸ್ಕೂಲ್ ಡೇ ಟೈಮಲ್ಲಿ ನಾಟಕ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಗೆಳೆಯರೆಲ್ಲ ತುಂಬ ಜನಗಳು ಸೇರಿಕೊಂಡು ನಾಟಕ ಮಾಡ್ತಾ ಇದ್ವಿ. ಆ ಟೈಮಲ್ಲಿ ನಮ್ಮದು ಮಂಗಳೂರಲ್ಲಿ ಸುಧೀರ್ ರಾಜ್ ಅವರು ಒಳ್ಳೆಯ ಒಂದು ನಿರ್ದೇಶಕವರು, ಅವರ ನಿರ್ದೇಶನದಲ್ಲಿ ಮೂಡಿಬಂತ ಚಿತ್ರ ನಾಟಕ ಪುರ್ಸೋತುಜ್ಜಿ ಅಂತ. ಅದಕ್ಕೆ ನನಗೆ ನನ್ನ ಇವರು ಉಮೇಶ್ ಆಚಾರ್ ಮತ್ತು ನಮ್ಮ ಸುಧೀರ್ ರಾಜ್ ಅವರು ತುಂಬ ಗೆಳೆಯವರು, ಆ ಟೈಮಲ್ಲಿ ನನಗೆ ಪರಿಚಯ ಮಾಡಿಕೊಟ್ರು. ನಮ್ಮೂರಿನ ಕಲಾವಿದರಿವರು ಇವರಿಗೆ ಅವಕಾಶ ಕೊಡಿ ಅಂತ ಹಾಗೆ ಅವ್ರು ಕರೆದು ಬಿಟ್ಟು ನನಗೆ ಮೊದಲ ಅವಕಾಶ ಪುರ್ಸೋತುಜ್ಜಲ್ಲಿ, ಪುರ್ಸೋತುಜ್ಜಿ ಅಂತ ನಾಟಕ ಟೌನ್ ಹಾಲಲ್ಲಿ ಪ್ರಥಮ. ಅವಾಗ ಟೌನ್ ಹಾಲ್ ಅಂತ ಹೇಳಿದ್ರೆ ತುಂಬ ಖುಷಿ ನಮಗೆ. ನನ್ನ ಎರಡು ಪಾತ್ರ ಮೊದಲ ಅನುಭವಕ್ಕೆ ಸಿಕ್ಕಿದ್ದು ನನಗೆ ಎರಡು ಪಾತ್ರ. ಮೊದಲು ತಂದೆ, ಅನಂತರ ಮಗ. ತಂದೆ ಮಗ ಇಂಟ್ರೋಲ್ವರೆಗೆ ತಂದೆ, ಇಂಟ್ರೋಲ್ ಮೇಲೆ ಮಗ, ಎರಡು ಡಬಲ್ ಕ್ಯಾರೆಕ್ಟರ್ ಸಿಕ್ಕಿದೆ. ಪುರ್ಸೋತುಜ್ಜಿ ಅಂತ ನಾಟಕ, ಆಮೇಲೆ ಪುರ್ಸೋತುಜ್ಜಿ ಹೆಸರಿಗೆ ತಕ್ಕಂತೆ ನಿಮಗೆ ಅದೇ ತರ. ಚಾಪರ್ಕ ತಂಡದಲ್ಲೂ ನೀವು ಈಗಲೂ ಕೂಡ ಇದ್ದೀರಾ? ಅವಾಗ ಆ ನಾಟಕಕ್ಕೆ ನೋಡ್ಲಿಕ್ಕೆ ನಮ್ಮ ಅವಾಗ ತಂಡ ನಮ್ಮ ಗುರುಗಳು ದೇವದಾಸ್ ಕಾಪಿಗಳವರು, ಅವರ ಮಿಸ್ಸಸ್ ಶರ್ಮಿಳಕ್ಕ ಅವರು, ಮತ್ತು ನವೀನ್ ಪಡೀಲ್ ಒಳ್ಳೆ ಕಲಾವಿದರು, ಅವರು ಇಲ್ಲಿ ನಾಟಕ ನೋಡ್ಲಿಕ್ಕೆ ಬಂದಿದ್ದರು. ಅವಾಗ ನೋಡಿಬಿಟ್ಟು ಗುರುಗಳು ಹೇಳಿದರು, ಕಾಪಿಕಾಡ್ ಸರ್ ಅವರು, ನಮ್ಮ ಈ ಹುಡುಗ ತೊಂದರೆ ಇಲ್ಲ, ನಮ್ಮ ಟೀಮಿಗೆ ಕರೆಯೋಣ, ಚೆನ್ನಾಗಿ ಮಾಡ್ತಾನಲ್ವಾ ಅಂತ. ಹಾಗೆಲ್ಲ ಮಾತುಕತೆ ಆಗಿ ನವೀನ್ ಮತ್ತು ಮಾಸ್ಟ್ ಮತ್ತು ಶರ್ಮಿಳಕ್ಕ ಅವರು ಮಾತಾಡಿದರು, ಮಾತಾಡಲಿಕ್ಕಿದೆ ನಿಮ್ಮ ಹತ್ರ ಸ್ವಲ್ಪ ಅಂತ. ಹಾಗೆ ಹೋಗಿಬಿಟ್ಟು ಮಾತಾಡಿದೆ, ಹೋದೆ. ನಂಗೆ ತುಂಬ ಖುಷಿಯಾಯಿತು, ನಾನು ಎಣಿಸಲೇ ಇಲ್ಲ. ಹಾಗೆ ಆವಾಗ ಬಲಿ ಚಬರ್ಕ ಗಂಟೆ ತಾಂಡು ಈರ್ ದೂರ, ನಾನು ನಾಲ್ಕನೇ ನಾಟಕಕ್ಕೆ ಪ್ರವೇಶ ಆದೆ. ಮಾಮು ನಾಟಕದಲ್ಲಿ ನನಗೆ ಮೊದಲ ಅವಕಾಶ ಸಿಕ್ಕಿತ್ತು. ಮಾಮು ಅದೊಂದು ಅಬ್ಬಾಸ್ ಒಂದು ಕ್ಯಾರೆಕ್ಟರ್, ಅಬ್ಬಾಸ್ ಒಂದು ಮುಸ್ಲಿಮ್ಸ್ ಕ್ಯಾರೆಕ್ಟರ್ ಮಾಡಿದ್ದೆ ಅಬ್ಬಾಸ್ ಅಂತ. ಅದು ಪ್ರಾರಂಭ ನಂದು. ಅಲ್ಲಿಂದ ಇವಾಗ 53ನೇ ನಾಟಕ, ಒಂದು 27-28 ವರ್ಷದಿಂದ ಅವರೊಟ್ಟಿಗೆನಿದ್ದೇನೆ. ಹಾಗೆ ಈಗ ಮಾತ್ರ ನಾನು 2 ವರ್ಷದಿಂದ ಹಳತು ನಾಟಕದಲ್ಲಿ ಮಾಡ್ತೇನೆ, ವಸ್ತು ನಾಟಕದಲ್ಲಿ ಮಾಡ್ತಾ ಇಲ್ಲ, ಆದರೂ ಕೂಡ ಅವರ ಟೀಮಲ್ಲಿ ಇದ್ದೀನಿ. ಹೌದು, ಯಾಕೆ ಹೊಸ ನಾಟಕಗಳಲ್ಲಿ ಮಾಡ್ತಾ ಇಲ್ಲ? ಇಲ್ಲ, ಈಗ ಅಂದರೆ ನಮ್ಮ ಶೆಡ್ಯೂಲ್ ಸ್ವಲ್ಪ ಫಿಲ್ಮ್ ಚಿತ್ರರಂಗದತ್ತ ಸ್ವಲ್ಪ ಒತ್ತು ಜಾಸ್ತಿ ಕೊಡ್ತಾ ಇದ್ದೀನಿ. ಅದ್ರ ಒಟ್ಟಿಗೆ ನಾಟಕ ರಂಗವನ್ನು ಬಿಡಲಿಕ್ಕಿಲ್ಲ, ಯಾಕಂದರೆ ನಾಟಕ ಅಂತ ಹೇಳಿದ್ರೆ ನಮಗೆ ನಮ್ಮದೊಂದು ತಾಯಿ ಮನೆ ಇದ್ದಾಗೆ. ಯಾಕಂತ ಹೇಳಿದ್ರೆ ನಾವು ಪಾಠಶಾಲೆ ನಮಗೆ. ಅದು ಒಂದು ಕಲಾವಿದ ನಾಟಕ ರಂಗದಲ್ಲಿ ಬಂದಂಥ ಕಲಾವಿದನಿಗೆ ಚಿತ್ರರಂಗದಲ್ಲಿ ಕಷ್ಟ ಆಗಲ್ಲ. ಅದು ನಮಗೆ ತುಂಬ ಕಲಿಸ್ತದೆ, ಕೆಲವು ಪಾಠಗಳನ್ನು ಕಲಿಸ್ತದೆ. ಆ ಕಲಿತಂಥ ನಾಟಕದ ರಂಗದಲ್ಲಿ ಕಲಿತಂಥ ನಾವು ವಿದ್ಯೆ ಉಂಟಲ್ವ, ಅದು ಶಾಶ್ವತ. ಅದರಲ್ಲಿ ಕಲಿತವ ಈಗ ರಂಗಾಯಣದಲ್ಲಿ ಕಲಿಯಬಹುದು. ರಂಗಾಯಣದಲ್ಲಿ ಇರುವಂಥ ಎಲ್ಲ ತುಂಬ ಕಲಾವಿದರು ಇದ್ದಾರೆ ಚಿತ್ರರಂಗದಲ್ಲಿ, ಸೀರಿಯಲ್ನಲ್ಲಿ. ಅವ್ರಿಗೆ ಅಭಿನಯ ಮಾಡಲಿಕ್ಕೆ ಏನು ಕಷ್ಟ ಆಗಲ್ಲ. ಹಾಗೆ ನಮಗೆ ಈ ನಾಟಕ ಅಂತ ಹೇಳಿದ್ರೆ ತುಂಬ ಅಭಿನಯವನ್ನು ಕಲಿಸಿಕೊಡ್ತದೆ. ಹಾಗೆ ಇದರಿಂದ ಕಲಿತರಿಂದ ಇದು ನಮ್ಮ ಪಾಠಶಾಲೆ ನಾಟಕ ಅಂತ ಹೇಳಿದರೆ. ಇಲ್ಲಿಂದ ಬಂದವರಿಗೆ ನಾಟಕಕ್ಕೆ ಚಿತ್ರರಂಗಕ್ಕೆ ಬಂದವರಿಗೆ ತುಂಬ ಕಷ್ಟ ಆಗಲ್ಲ, ಈಸಿ ಆಗುತ್ತೆ. ಹಾಗೆ ಅದನ್ನು ಮರೆಯಲಿಕ್ಕಿಲ್ಲ ನಾವು ಯಾವಾಗಲೂ. ಅಲ್ಲಿಂದ ನೀವು ಸಿನಿಮಾ ರಂಗಕ್ಕೆ ಪ್ರವೇಶ ಯಾವಾಗ ಆಯಿತು ಸರ್? ಸಿನಿಮಾ ರಂಗಕ್ಕೆ ನಾನು ಕಡಲ ಮಗೆ ಅಂತ ಚಿತ್ರ ಬಂದಿತ್ತು. ಅದು ಅವಾಗ ನಿರ್ದೇಶನ ಮಾಡಿದವರು ನಮ್ಮ ವಿಜಯಕುಮಾರ್ ಕೊಡೆಯಲ್ ಮೇಲವರು, ಮತ್ತು ಮಧು ಸುರತ್ಕಲ್ ಅವರು ಮಧುರಣ ಇದ್ದರು. ವಿಜಯಣ್ಣ ನನಗೆ ಅವಕಾಶ ಮಾಡಿಕೊಟ್ರು ಅವಾಗ ಕಡಲ ಮಗೆ ಅಂತ. ಆಗ ದಿಗಂತ್ ಅವರು ಹೀರೋ ಮಾಡಿದರು ಅದರಲ್ಲಿ. ಅದರಲ್ಲಿ ದಿಗಂತ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದೆ ನಾನು. ಅದು ನನಗೆ ಮೊದಲ ಪ್ರಾರಂಭ, ನಾನು ಫಸ್ಟ್ ಫಿಲ್ಮ್ ಮಾಡಿ ಚಿತ್ರ ಮಾಡಿದ್ದೆ ಅದನ್ನೇ ನಾನು. ಕಡಲ ಮಗೆಯಿಂದ ಗಿರ್ಗಿಟ್ ತನಕ ಜನ ನಿಮ್ಮನ್ನು ನಿಜವಾಗ್ಲೂ ಕೂಡ ಅದ್ಭುತವಾಗಿ ಸ್ವೀಕರಿಸಿದ್ದಾರೆ, ಮೆಚ್ಚಿಕೊಂಡಿದ್ದಾರೆ. ಜೊತೆಗೆ ಈಗ ಅದರಲ್ಲಿ ನೀವು ಭಿನ್ನ ಭಿನ್ನ ಪಾತ್ರಗಳನ್ನು ಕೂಡ ಮಾಡಿಕೊಂಡು ಬಂದಿದ್ದೀರಾ. ನವ ರಸ ರಾಜೇ ಅಂತೇಳಿ ಹೇಳಿ ತುಳುನಾಡು ನಿಮಗೆ ಬಿರುದನ್ನು ಕೊಟ್ಟು ಗೌರವಿಸಿದೆ.
ಈಗ ಒಂದಷ್ಟು ಫೋಟೋಗಳನ್ನ ತೋರಿಸ್ತೀನಿ ನಾನು. ಆ ಫೋಟೋ ನಿಮ್ಮ ಜೀವನದಲ್ಲಿ ಎಷ್ಟು ಅಮೂಲ್ಯ ಮತ್ತು ಆ ಫೋಟೋದಲ್ಲಿ ಇರುವವರು ಯಾರು ಅಂತ ಹೇಳಿ ಹೇಳಬೇಕು. ಸರ್, ಮೊದಲನೇ ಫೋಟೋ ಇದು. ಇದು ನಮ್ಮ ಗೆಳೆಯ ನಮ್ಮ ಒಡನಾಡಿ ನಮ್ಮಿಂಡಿ ಪಡೀಲ್ ಮತ್ತೆ ಕಲಾರಂಗದ ಹಿರಿಯಣ್ಣ ಆನಂದ ಬೋಳಾರ್ ಅವ್ರು ಇವಾಗ ಇಲ್ಲ. ಆನಂದ ಬೋಳಾರ್ ಅವರೊಟ್ಟಿಗೆ ಅಭಿನಯ ಮಾಡೋದೇ ನಮ್ಮದು ಯೋಗ. ಇದು ದೇವರ ದಿ ಲೆಕ್ಕಪ್ಪನ ನಾಟಕ. ಬಾಂಬೆಯಲ್ಲಿ ಹೋಗಿದ್ವಿ ಅವಾಗ ತೆಗೆದುಕೊಂಡಂಥ ಫೋಟೋ ಇದು. ನನಗೆ ಕಿರಿಯ ಕಲಾವಿದರಿಗೆ ತುಂಬ ಆಶೀರ್ವಾದ ಮಾಡಿದಂಥವ್ರು. ಎರಡನೇ ಫೋಟೋ ಇದು ನನ್ನ ತಾಯಿ ನನ್ನ ತಂದೆ ಮತ್ತೆ ಚಿಕ್ಕದಿರೋದು ನನ್ನ ಅಜ್ಜಿ ಅಂದರೆ ತಾಯಿಯ ಅಮ್ಮ ಮತ್ತು ಈ ಕಡೆ ಇರುವವರು ನನ್ನ ಮಾವ ನನ್ನ ತಾಯಿಯ ಅಣ್ಣ ಮತ್ತು ಮೇಲೆ ನಿಂತವರು ತಾಯಿಯ ಅಣ್ಣ ಮತ್ತೊಬ್ಬರು ನಮ್ಮ ಅತ್ತೆ ಅಂದರೆ ನನ್ನ ಮಾವನ ಹೆಂಡತಿ ಮತ್ತು ಮಿಡ್ಲಲ್ಲಿರೋ ನನ್ನ ದೊಡ್ಡ ಅಂದರೆ ಅಜ್ಜಿ ನಂದು ಅಮ್ಮನ ತಾಯಿ. ಹಾಗೆ ಈ ಫೋಟೋ ತೆಗೆದಿರುವಂತಹ ಸಂದರ್ಭ ನಿಮಗೆ ನೆನಪಿದೆಯಾ? ನಾವು ದೇವಸ್ಥಾನಕ್ಕೆ ಏನೋ ನಮ್ಮ ತಂದೆಗೆ ಕಟೀಲು ಕ್ಷೇತ್ರ ಯಾವಾಗಲೂ ಬಾಂಬೆಯಿಂದ ಬಂದವರು ಹೋಗ್ತಾಯಿರ ಒಮ್ಮೆ ಅಲ್ಲಿ ಹೋಗಿ ಬಂದವರು ಏನೋ ಒಟ್ಟಿಗೆ ನಾವು ಫ್ಯಾಮಿಲಿ ಫೋಟೋ ಆಮಂಜೂರಲ್ಲೇ ತೆಗೆದು ಸ್ಟುಡಿಯೋದಲ್ಲಿ. ಹೌದು. ನೆಕ್ಸ್ಟ್ ಫೋಟೋ ಇದು. ಇದು ನಮ್ಮದು ಫ್ಯಾಮಿಲಿ ಫೋಟೋ. ನಮ್ಮ ತಾಯಿ, ನನ್ನ ತಂಗಿ, ನನ್ನ ಬಾವಾಜಿ, ನನ್ನ ಮಿಸ್ಸಸ್, ನನ್ನ ತಂಗಿ, ನನ್ನ ಚಿಕ್ಕ ಮಗಳು ಮತ್ತು ನನ್ನ ಚಿಕ್ಕ ಅಳಿಯ ನನ್ನ ತಂಗಿ ಮಗ ಚಿಕ್ಕವನು. ಬಾಕಿದ್ದವರು ಇಲ್ಲ. ನಾವು ಎಲ್ಲೋ ಒಂದು ಟೂರಿಗೆ ಬಂದವರು ತೆಗೆಸ್ಕೊಂಡದ್ದು. ಬಹಳ ಅಪರೂಪವಾದಂತಹ ಫೋಟೋ ಇದು. ನಾನು ಹೇಳಿದೆ ನಿಮಗೆ ಪುರುಷೋತ್ತಜ್ಜಿದ ನಾಟಕ ಮಾಡಿದಲ್ವಾ, ಪುರುಷೋತ್ತಜ್ಜಿ ನಾಟಕದಲ್ಲಿ ನಾನು ಅದು ಮೇಕಪ್ ಆಗೋದ ಮೊದಲು ಅವರಿಗೆ ಫೋಟೋ ಶೂಟ್ ಬೇಕು ಅಂತ ಹೇಳಿದರು. ಆವಾಗ ಅದೊಂದು ಫಸ್ಟಿದ್ದು ತಂದೆಯ ಪಾತ್ರ, ಆಮೇಲೆ ಮಗನ ಪಾತ್ರ ಅಂತ ಹೇಳಿದ್ವಿ. ಈ ತನ್ನ ಪಾತ್ರಕ್ಕೆ ಕೊಟ್ಟಂಥ ಫೋಸ್ ಇದು. ಅದು ಮೇಕಪ್ ಆಗಲಿಲ್ಲ ಅವಾಗ. ನೆಕ್ಸ್ಟ್ ಫೋಟೋ ಇದು. ಇದು ನಂದು ನನ್ನ ಶಾಲಾ ದೇಗುಲ. ನಾನು ಕಲಿತಂಥ ನಮ್ಮ ಟೀಮೇ ಇದೆ, ಎಲ್ಲ ನನ್ನ ಸಹ ಕಲಾವಿದರಿದ್ದಾರೆ. ನಮ್ಮ ಗುರುಗಳು ತಿಳ್ಕೆದ ಬೆಳೆದ ಕಾಪಿಗಾಡವರು, ಶರ್ಮಿಳಾ ಕಾಪಿಗಾಡ, ನವೀನ್ ಪಟೇಲ್ ಅವರು, ಅರವಿಂದ್ ಬೋಳಾರ್ ಅವರು ಮತ್ತು ಆನಂದ್ ಬೋಳಾರ್ ಅವರು, ತುಂಬ ಕಲಾವಿದರು ಇದರಲ್ಲಿ. ನಮ್ಮ ಟೀಮು ಕಲಾವಿದರ ಸಂಗಮವಾಗಿದೆ. ಎಲ್ಲಿರುವ, ಎಲ್ಲಿ ತೆಗೆದಿರುವಂಥದ್ದು? ಇದು ಬಾಂಬೆಯಲ್ಲೇ. ಹೌದೌದು. ಮತ್ತೊಂದು ಅಪರೂಪದ ಫೋಟೋ ಇದು. ನನ್ನ ತಮ್ಮ ತಮ್ಮನ ಬಗ್ಗೆ ನನ್ನ ನೆನಪುಗಳು ಸರ್ ಹೇಗೆ ಹಂಚ್ಕೋತೀರಿ? ಅದನ್ನು ಅದನ್ನು ಮರೆಯೋದಕ್ಕೆ ಆಗುವುದಿಲ್ಲ. ಜನ್ಮದಲ್ಲಿ ಮರೆಯೋದಕ್ಕಾಗಲ್ಲ. ಅದು ನೋಡಿ, ನಾನು ಒತ್ತಿ ಹಿಡಿದಿದ್ದೀನಿ. ಅವನು ಮೇಲಕ್ಕಿದ್ದಾನೆ, ತಮ್ಮ ಕೆಳಗೆ ಇಡಿತಾನೇನು, ಕೆಳಗೆ ಬೀಳ್ತಾನೇನೋ, ಅಲ್ಲಿ ಒತ್ತಿ ಇಟ್ಟಿದ್ದನು ಕೈಯನ್ನು. ಅವನು 29 ವರ್ಷಕ್ಕೆ ತೀರ್ಕೊಂಡು ಬಿಟ್ಟ. ನನಗೆ ಪ್ರತಿ ನಾನು ಪದ್ಯ ಬರಿಬೇಕಾದ್ರೆ ತುಳುವಲ್ಲಿ ನನಗೆ ಕನ್ನಡ ಕೂಡ ಸರಿ ಬರಲಿಕ್ಕೆ ಬರ್ತಾ ಇಲ್ಲ. ಅವ ನನಗೆ ಪದ್ಯಾವಳಿ ಬರಿಬೇಕಾದ್ರೆ ಅವನೇ ಬರೆದು ಕೊಡ್ತಾ. ನಾನು ಬಾಯಲ್ಲಿ ಹೇಳೋದು, ನಾನು ಪದ್ಯ ಬಾಯಲ್ಲಿ ಹೇಳೋದು, ಟ್ಯೂನನ್ನು ಅವನು ಬರೆಯೋದು. ಮತ್ತು ಪ್ರತಿ ನಾಟಕಕ್ಕೂ ಬರ್ತಾ ಇದ್ದ, ನೋಡ್ತಾ ಇದ್ದ, ನೇರವಾಗಿ ಹೇಳ್ತಾ ಇದ್ದ. ಎಡ್ಡೆ ಹತ್ತು ಸರಿಯಾಗಿದೆ, ಸರಿಯಾಗಿಲ್ಲ, ಇಂತಿಂಥ ಜಾಗದಲ್ಲಿ ನಿನಗೆ ಮಾಡಬೇಕಿತ್ತು, ಅದು ಮಾಡಿಲ್ಲ, ಇಂತಿಂಥ ಜಾಗದಲ್ಲಿ ಒಳ್ಳೆ ಮಾಡಿದ್ದಿ, ಸೂಪರಾಗಿ ಮಾಡಿದ್ದಿ, ನೇರವಾಗಿ ಮಾತಾಡುವಂಥ ವ್ಯಕ್ತಿ ಅವನು. ದೇವರು ಒಂದು ಮನುಷ್ಯನಿಗೆ ಇಷ್ಟೆಲ್ಲ ಒಳ್ಳೆ ಬುದ್ಧಿ ಉಂಟು, ಮನುಷ್ಯನಾದವನಿಗೆ ಒಳ್ಳೆ ಬುದ್ಧಿ ಅಂತ ಯಾವುದೆಲ್ಲ ಇದೆ ಅದೆಲ್ಲ ದೇವರು ಅವನಿಗೆ ಕೊಟ್ಟಿದ್ದಾರೆ. 29 ವರ್ಷಕ್ಕೆ
ಒಂದು ಆಕ್ಸಿಡೆಂಟಲ್ಲಿ ತೀರ್ಕೊಂಡು ಬಿಟ್ಟ. ಅದು ಮರೆಯುವಂಥದ್ದಲ್ಲ. ಒಂದು ಯಾವುದೋ ಒಂದು ಮಾತುಕತೆ ಸಂದರ್ಭ ನಾನು ಕೇಳಿದೆ, ಅವರನ್ನು ಆಗಲೇ ಇನ್ನು 3-4 ದಿವಸ ಕೂಡ ಕಳೆದಿಲ್ಲ, ನೀವು ಸ್ಟೇಜ್ ಹತ್ತುವಂತಹ ಪ್ರಸಂಗ ಬರುತ್ತೆ ಅಂತ. ಅದು ಮೊಬೈಲ್ ಮಾಧವ ನಾಟಕ ಅಂತ. ಮೊಬೈಲ್ ಮಾಧವ ನಾಟಕದಲ್ಲಿ ಪ್ರಾಕ್ಟೀಸ್ ಆಗ್ತಾ ಇತ್ತು ಡಾನ್ ಬಾಕ್ಸ್ ಹಾಲಲ್ಲಿ. ಆವಾಗ ಸಡನ್ ಆಗಿ ಫೋನ್ ಬಂತು, ಏನು ಮನೆಗೆ ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕು ಅಂತ. ನನಗೇನು ಅಂತ ಅರ್ಥ ಆಗಿಲ್ಲ, ಎಲ್ಲರೂ ಸೈಲೆಂಟ್ ಆಗಿರ್ತಾರೆ, ನಮ್ಮ ಗುರುಗಳು ಮತ್ತು ಎಲ್ಲರೂ ನಾವು ಕಲಾವಿದರು ಸೈಲೆಂಟ್ ಆಗಿ ಮುಖ ನೋಡ್ತಾ ಇದ್ದಾರೆ, ಏನಂತ ಅರ್ಥ ಆಗಿಲ್ಲ. ಇನ್ನು 4 ದಿವಸ ಇರೋದಷ್ಟೇ ನಾಟಕಕ್ಕೆ. ಮನೆಗೆ ನೋಡ್ಬೇಕಾದ ಮನೆಗೆ ಹೋಗಿ ನೋಡಬೇಕಾದ್ರೆ ಇದು ಬರ್ತಾ ಇದೆ ಹಾಸ್ಪಿಟಲ್ನಿಂದ ನನ್ನ ತಮ್ಮನ. ಅಲ್ಲೇ ಶಾಕ್ ಆಗಿಬಿಟ್ಟೆ, ನನಗೆ ಕೂಗ್ಲಿಕ್ಕೆ ಬರಲಿಲ್ಲ ಅವಾಗ, ಅದನ್ನು ಕರಗಿಸ್ಕೊಳ್ಳಿಕ್ಕೂ ಆಗ್ತಾ ಇರಲಿಲ್ಲ. ಸ್ಟಿಲ್ ಆಗಿದ್ದೆ, ಒಂಥರ ಮಂಕಾಗಿದ್ದೆ. ನಾಲ್ಕನೇ ದಿವಸಕ್ಕೆ ನಾಟಕ, ಏನು ಮಾಡಬೇಕು ನಾನು? ಅವರಿಗೂ ನನ್ನ ಗುರುಗಳಿಗೂ ಏನು ಹೇಳಬೇಕು ಅಂತ ಅರ್ಥ ಆಗಿಲ್ಲ. ನಾನು ನಾಟಕ ಮಾಡಿದೆ ಟೌನಲ್ಲಿ, ನಾಟಕ ತುಂಬ ಟಿಕೆಟ್ ಸೇಲ್ ಆಗಿದೆ. ಆವಾಗ ಅಪರೂಪಕ್ಕೆ ನಾಟಕ ಆಗೋದು ಟೌನ್ ಹಾಲ್, ಮಂಗಳೂರು ಟೌನ್ ಪುರಭವನದಲ್ಲಿ. ಎಷ್ಟೋ 1,000 ಕಲೆಕ್ಷನ್ ಆಗಿದೆ ಅವ್ರದ್ದು, ಟಿಕೆಟ್ ಕೊಟ್ಟಾಗಿದೆ, ಕೊಟ್ಟವ್ರಿಗೆ ಆನ್ಸರ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅವರಿಗೆ ಒಬ್ಬನ ಪ್ರಾಬ್ಲಮ್ ಅನ್ನು ಹೇಳಲಿಕ್ಕೆ ಆಗಲ್ಲ, ಎಲ್ಲರೂ ಹೇಳಲಿಕ್ಕೆ ಆಗಲ್ಲ, ಅವರ ಕಷ್ಟ ನಾವು ಅರ್ಥ ಮಾಡ್ಕೊಳ್ಬೇಕಲ್ವ. ಓದೆ, ನಮ್ದು ಫಸ್ಟ್ ನಾಟಕ ಆಗಬೇಕಾದ್ರೆ ನಮಗೆ ಎಕ್ಸಾಮ್ ಇದ್ದಾಗೆ, ನಮಗೊಂದು ಫಸ್ಟ್ ನಾಟಕ ಆಗಬೇಕಾದ್ರೆ ಎಕ್ಸಾಮ್ ಇದ್ದಾಗೆ ಜನಗಳನ್ನು ನಗಿಸ್ಬೇಕು, ಜನಗಳಿಗೆ ರೀಚ್ ಆಗಬೇಕು ನಾವು ಮಾಡಿದ ಅಭಿನಯಗಳನ್ನು. ಇಷ್ಟು ದೊಡ್ಡ ಭಾರವನ್ನಿಟ್ಟು ನಾನು ಹೇಗೆ ಅದನ್ನೆಲ್ಲ ಮೆಮೊರಿಯಲ್ಲಿ ಇಟ್ಕೊಂಡು ಮಾಡಲಿ? ದೇವರು ಮಾಡಿಸ್ತಾರೆ. ಕಲಾವಿದ ಅಂತ ಹೇಳಿದರೆ ನಮ್ಮ ಮನಸ್ಸಿನ ನೋವನ್ನು ಒಳಗಿಟ್ಟುಕೊಂಡು ನಾವು ಪ್ರೇಕ್ಷಕರನ್ನು ನಗಿಸ್ತೇವೆ, ಕುಣಿಸ್ತೇವೆ, ಖುಷಿಪಡಿಸ್ತೇವೆ. ನಮ್ಮೊಳಗಿನ ನೋವನ್ನು ಒಳಗಿಟ್ಟುಕೊಂಡು ನಾನು ವೇದಿಕೆ ಬರಬೇಕಾದ್ರೆ ನನ್ನನ್ನು ನೋಡಿದ ಜನಗಳು ಖುಷಿ ಪಡ್ತಾ ಇದ್ದಾರೆ, ನಗ್ತಾ ಇದ್ದಾರೆ, ಕ್ಲ್ಯಾಪ್ ಹೊಡಿತಾ ಇದ್ದಾರೆ, ನಗ್ತಾ ಇದ್ದಾರೆ. ಒಳಗೆ ಬಂದು ಜೋರಾಗಿ ಅಳ್ತಾ ಇದ್ದೀನಿ, ಎಲ್ಲರೂ ಬಂದು ಸಮಾಧಾನ ಹೇಳ್ತಾ ಇದ್ದಾರೆ ನನಗೆ, ಕೂಬೇಡ ಕೂಗಬೇಡ ಕೂಗಬೇಡ, ಒಳಗೆ ಹೋಗ್ತೀನಿ, ವೇದಿಕೆ ಹೋಗ್ತೀನಿ, ಜನಗಳ ನಗಿಸ್ತೀನಿ. ಕಲಾವಿದ ಅಂತ ಹೇಳಿದ್ರೆ ಹೊರಗೆ ಬರ್ತೀನಿ, ಅಪ್ಪಿಡ್ತಾರೆ ಎಲ್ಲರೂ, ಸ್ಟೇಜಿಗೆ ಹೋಗ್ತಾರೆ. ಅದು ಮರೆಯುವಂಥದ್ದಲ್ಲ ಕಲಾವಿದನ ಜೀವನ. ನಾಟಕ ಸೂಪರ್ ಹಿಟ್ ಅದು. ಹಾಗೆ ನನ್ನ ತಂದೆ ತೀರ್ಕೊಂಡ ಟೈಮಲ್ಲಿ ಕೂಡ ಹಂಗೇನೆ. ನಮ್ಮ ತಣ್ಣ ಅವಾಗ ಅವತ್ತಿನ ದಿವಸ ನಾಟಕ ಮುಕ್ಕಾಗಿದೆ, ಅವರ ಕಾರ್ಯದ ದಿವಸ ತೀರ್ಕೊಂಡ. ಇದು ನಮ್ಮ ತುಳುವಲ್ಲಿ ಸಾವು ಅಂತ ಹೇಳ್ತಾರೆ, ಬೊಜ್ಜ. ಆವತ್ತಿನ ದಿವಸ ಬೆಳಗ್ಗೆ ನಾನು ಕದ್ರಿಗೆ ಹೋಗ್ಕೊಂಡು ಕ್ಷೇತ್ರಪಿಂಡ ಬಿಟ್ಟು ಬೆಳಗ್ಗೆ ನಾಟಕ ಅಲ್ಲಿ 10 ಗಂಟೆಗೆ, ಬೆಳಗ್ಗೆ ಕದ್ರಿಯ ಕ್ಷೇತ್ರಪಿಂಡ ಬಿಟ್ಟು ಟೌನ್ ಹಾಲ್ ಹೋಗಿ ನಾಟಕ ಆಗಿ ಮಧ್ಯಾಹ್ನ ಅಲ್ಲಿಂದ ಬಂದು ಮನೆಗೆ ಬಂದು ಇವರ ಕಾರ್ಯ ಮಾಡಿದೆ. ತಂದೆಯ ಕಾರ್ಯ ದಿವಸವೂ ನಾನು ಹೋಗಿ ನಾಟಕ ಮಾಡಿದ್ದೇನೆ. ಸರಿ ಅಮ್ಮ, ಇದು ನನ್ನ ಶ್ರೀಮತಿ ಮತ್ತೆ ನಾನು. ನನ್ನ ಮಕ್ಕಳು ಕೇಳಿದೆ, ಪಾಪ ಈರಾ ಸಪ್ರ ಅಲ್ಲ ರೀ, ಇವಾಗ್ಲೂ ಕೂಡ ಹಾಗೆ ಇದ್ದೀರಾ? ನಾನು ಹಾಗೆ ಇದ್ದೀನಿ. ಥ್ಯಾಂಕ್ ಯು. ಇದು ನಮ್ಮ ಫ್ಯಾಮಿಲಿ ಫೋಟೋ, ನಾನು, ನನ್ನ 3 ಮಕ್ಕಳು, ನನ್ನ ತಾಯಿ, ನನ್ನ ಮಿಸ್ಸಸ್. ಹೆಸರು ಹೇಳ್ಬೋದು ಸರ್ ಮಕ್ಕಳಿಗೆ? ಗೌತಮಿ, ಪಂಚಮಿ, ಪ್ರಣಾಮಿ.
ನೀವು ನಾಟಕಗಳಲ್ಲಿ ಬಹಳಷ್ಟು ಸ್ತ್ರೀ ವೇಷ ಪಾತ್ರವನ್ನು ಹಾಕ್ತಾ ಇದ್ರಿ ಅಂತ ಹೇಳಿದ್ರಿ, ಆದರೆ ಮನೆಯಲ್ಲಿ ಇವತ್ತು ಕೂಡ ನೀವು ಟೆನ್ಷನ್ ಆಗ್ತೀರಂತೆ. ಸ್ತ್ರೀ ವೇಷ ಅಂದರೆ ಬಹಳಷ್ಟು ಸಾರಿಯನ್ನು ಹಾಕೋದು, ಬ್ಲೌಸನ್ನು ಹಾಕೋದು, ನನಗೆ ಇದು ಚೆನ್ನಾಗಿ ಕಾಣುತ್ತೆ ಸೀರೆ ಅಂತೇಳಿ ಹೇಳಿ ನಿಮ್ಮ ಪತ್ನಿಯ ಮುಂದೆ ನೀವು ತೋರಿಸ್ತಾ ಇರ್ತೀರಂತೆ. ಕಲಾವಿದ ಅಂತ ಹೇಳಿದ್ರಮ್ಮ, ಒಂದು ಪಾತ್ರವನ್ನು ಮಾಡಬೇಕಾದ್ರೆ ನಾವು ಕಲಾವಿದರು ಪ್ರೇಕ್ಷಕರಾಗಬೇಕು ಒಮ್ಮೆ. ಕಲಾವಿದರು ಪ್ರೇಕ್ಷಕರಾಗಿ ನಮ್ಮನ್ನು ನಾವು ಕನ್ನಡಿಯಲ್ಲಿ ನೋಡ್ಕೊಂಡು ಬಿಟ್ಟು ನಾನು ಈಗ ಮಾಡಿದ್ರೆ ಹೆಂಗೆ, ನಾನು ಈಗ ಮಾಡಿದ್ರೆ ಹೆಂಗೆ, ಜನಗಳು ಖುಷಿ ಆಗುತ್ತಾ, ಈ ಈ ಮಾತನ್ನು ಹೇಳಿದ್ರೆ ಹೆಂಗೆ, ಇದು ಮಾತಾಗ್ಬೋದು, ಇದಾಗ್ಬೋದು, ಈ ಡೈಲಾಗ್ ಡೆಲಿವರಿ ಹಿಂಗೆ 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 ಪಂಚ್ ಡೈಲಾಗ್ ಕೊಟ್ಟರೆ ಆಗ್ಬೋದಾ ಅಂತ ಎಲ್ಲ ಚಿಂತನೆಗಳನ್ನು ಮಾಡಬೇಕು. ನಾನು ಕೆಲವು ಸ್ತ್ರೀ ಪಾತ್ರಗಳನ್ನು ಮಾಡಬೇಕಾದ್ರೆ ಈ ಹುಡುಗಿ ಅಂತ ಹೇಳಿದ್ರೆ ಅವ್ರ ಹುಡುಗಿ ಥರನೇ ಇರಬೇಕು. ಅವರು ಅವರ ಜಡೆ ಕಟ್ಟುವುದಾಗಲಿ, ಸೀರೆ ಉಡೋದಾಗಲಿ, ಅದು ಅಲ್ಲದೆ ಒಂದು ಆ ಕ್ಯಾರೆಕ್ಟರ್ಗೆ ಸರಿಯಾದಂಥ ವಸ್ತ್ರ ವಿನ್ಯಾಸ ಅಂತ ಹೇಳ್ತಾರೆ. ಸ್ತ್ರೀ ಪಾತ್ರ ಅಂತೂ ತುಂಬ ಇಂಪಾರ್ಟೆಂಟ್, ಯಾಕಂದರೆ ಹುಡುಗಿಯರು ತುಂಬ ಸೂಕ್ಷ್ಮ, ಎಲ್ಲದಕ್ಕೂ ತಿಂಗ್ ಮಾಡ್ತಾರೆ. ಹಾಗೆ ನಾನು ಕೆಲವು ಸರಿ ನಮ್ಮ ನನಗೆ ಸಾಥ್ ಕೊಟ್ಟವಳು ನನ್ನ ಹೆಂಡತಿ, ಯಾಕಂದರೆ ಅವಳದೇ ಕೆಲವು ಸರಿ ಕೆಲವು ಸೀರೆ ನೋಡ್ತಾ ಇದ್ದೀನಿ ನಾನು, ಕೆಲವು ಸೀರೆ ಅವಳದೇ ಕೆಲವು ಸರಿ ಉಳಿಸ್ತಾ ಇದೆ. ಚೂಡಿದ್ರೆ ಹಾಕ್ಬೇಕಾದ್ರೆ ಏನು ಮಾಡಿದ್ರು ಅವಳ ಹತ್ರ ತೋರಿಸ್ಬಿಟ್ಟು ಹಿಂಗೆ ಆಗ್ಬೋದ ಶೂಟ್ ಆಗುತ್ತಾ, ಅವಳೇ ಎಲ್ಲ ಇದು ಮಾಡ್ತಾ ಹೇಳ್ತಾ ಇದ್ಲು. ಹಾಗೆ ಸಪೋರ್ಟ್ ಇತ್ತು ಅವಳದು. ನೀವು ಈ ಕಲಾಕ್ಷೇತ್ರದಲ್ಲೇ ಸುಮಾರು ಹೆಚ್ಚು ಕಡಿಮೆ 30 ವರ್ಷಗಳನ್ನು ಕಲ್ತಿದ್ದೀರ. ನಿಮಗೆ ಯಾವತ್ತಾದರೂ ಅತ್ಯಂತ ನೋವು ಕೊಟ್ಟ ಅಥವಾ ಅವಮಾನ ಆಗಿರುವಂತಹ ಘಟನೆ ಆಗಿದೆಯಾ ಸರ್? ಕಲಾವಿದರಿಗೆ ಅಮ್ಮ ಏಳು ಬೀಳು ಇದ್ದದ್ದೇ, ಅದನ್ನೆಲ್ಲದನ್ನು ಖುಷಿಯಲ್ಲಿ ಸ್ವೀಕಾರ ಮಾಡಿಕೊಂಡು ಬರೋದು. ಕೆಲವು ಅನುಭವಗಳು ಆಗುತ್ತೆ, ಅದು ನಮಗೆ ಜೀವನದಲ್ಲಿ ಕಲಿಯುವುದಕ್ಕೊಂದು ಪಾಠ. ಅದನ್ನು ಕಲ್ತ್ಕೊಂಡು ಬಿಡ್ಬೇಕು. ಹೋಗೋದು. ನೀವು ಸ್ಯಾಂಡಲ್ವುಡ್ನಲ್ಲೂ ಕೂಡ ಇತ್ತೀಚೆಗೆ ಪ್ರವೇಶ ಮಾಡಿದ್ದೀರಾ, ಅದ್ರ ಬಗ್ಗೆ ಹೇಳಿ. ಸ್ಯಾಂಡಲ್ವುಡ್ ಅಂದರೆ ನನಗೆ ನಾನು ಎಣಿಸ್ಲಿಲ್ಲ ಅದು. ಕನ್ನಡ ಚಿತ್ರರಂಗ ಅಂತ ಹೇಳಿದರೆ ನಮ್ಮ ದರ್ಶನ್ ಸರ್ ಅವ್ರದ್ದು ಒಡೆಯ ಚಿತ್ರದಲ್ಲಿ ಒಳ್ಳೆಯ ಒಂದು ಅವಕಾಶ ಸಿಕ್ಕಿತು ನನಗೆ. ದರ್ಶನ್ ಸರ್ ಒಟ್ಟಿಗೆ ಒಂದು ಪ್ರಿನ್ಸಿಪಾಲ್ ಕ್ಯಾರೆಕ್ಟರ್, ಚಿಕ್ಕ ಪಾತ್ರ ಆದರೂ ಕೂಡ ಚೊಕ್ಕದಾಗಿತ್ತು, ಒಳ್ಳೆ ಪಾತ್ರ, ನನಗೆ ಖುಷಿಯಾಯಿತು. ಇನ್ನು ಜನಗಳು ಹೇಗೆ ತಗೊಳ್ತಾರೆ ನೋಡಬೇಕು. ಆದರೂ ಕೂಡ ಅವರೊಟ್ಟಿಗೆ ಅಭಿನಯ ಮಾಡೋದು ನನ್ನ ಯೋಗ. ದರ್ಶನ್ ಸರ್ ಒಟ್ಟಿಗೆ ಅಂತ ಅಭಿನಯ ಸಿಕ್ಕಿದೆ, ಚಿಕ್ಕ ಪಾತ್ರ. ನನಗೆ ಎಮ್ ಡಿ ಶ್ರೀಧರ್ ಸರ್ ಅವರು, ಅದರ ನಮ್ಮ ಕ್ಯಾಮರಾ ಮ್ಯಾನ್ ಅವರೇ ಅವರೇ ನಿರ್ದೇಶನ ಮಾಡಿದ್ದಾರೆ. ಅವರೊಂದು ಅವಕಾಶ ಕೊಟ್ಟರು. ನನ್ನ ಗೆಳೆಯ ದಯಣ್ಣ ಅವರ ಪರಿಚಯದವರು, ನಮ್ಮ ಎಮ್ ಡಿ ಶ್ರೀಧರ್ ಸರ್ ಅವರು. ಅವರು ತುಳು ನಾಟಕಗಳನ್ನು ನೋಡ್ತಾರೆ, ಚಿತ್ರಗಳನ್ನು ನೋಡ್ತಾರೆ. ಹಾಗೆ ಸ್ವಲ್ಪ ಅವರಿಗೆ ಅಭಿಮಾನ ಇತ್ತು, ನನಗೆ ಮಾಡುವಂಥ ಒಂದು ಆಸೆ ಇತ್ತು. ಅವರ ದಯಣ್ಣನ ಮುಖಾಂತರವಾಗಿ ನನಗೆ ಅವಕಾಶ ಸಿಕ್ಕಿತ್ತು. ಆನಂತರ ಅದು ನೋಡಿಬಿಟ್ಟು ಬೇರೆ ಚಿತ್ರಗಳೀಗ ಬರ್ತಾ, ಇನ್ನು ನವಂಬರ್ಗೆ ರಿಲೀಸ್ ಆಗಬೇಕಷ್ಟೇ. ಅದರಲ್ಲಿ ಒಂದು ಪ್ರಿನ್ಸಿಪಾಲ್ ಕ್ಯಾರೆಕ್ಟರ್ ಒಳ್ಳೆ ಇತ್ತು, ಮಂಗಳೂರು ಹುಲಿ ಅಂತ ಒಂದು ಅವರೇ ಟೈಟ್ಲ್ ಕೊಟ್ಟಿರೋದಕ್ಕೆ, ಮಂಗಳೂರು ಹುಲಿ ಅಂತ ಆ ಒಂದು ಪಾತ್ರಕ್ಕೆ, ಬಾಬುರಾವ್ ಮಂಗಳೂರು ಹುಲಿ ಅಂತ ಪಾತ್ರಕ್ಕೆ ಹೆಸರು. ಅದರ ಮೇಲೆ ಪೆನ್ಸಿಲ್ ಬಾಕ್ಸ್ ಅಂತ ಒಂದು ಫಿಲ್ಮ್ ಮಾಡಿದೆ, ಕನ್ನಡ ಪಿಕ್ಚರ್. ನಮ್ಮ ಬೋಳರ್ ಸರ್ ಅವರು ಕೂಡ ಇದ್ದಾರೆ. ನಂದು ಅಂದರೆ ಅದರಲ್ಲಿ ಒಂದು ಪಿ ಟಿ ಮಾಸ್ಟರ್ ಕ್ಯಾರೆಕ್ಟರ್. ಅನಂತರ ಡಿ ಕೆ ಬಾಸ್ ಅಂತ, ಅದು ಮೊದಲು ಇದಾಗಿದೆ, ಅದು ಶೂಟ್ ಆಗಿದೆ, ರಿಲೀಸ್ ಆಯಿತು. ಇವಾಗ ಬರಲಿಕ್ಕಿದೆ ಒಡೆಯ ಮತ್ತು ಇದು ಪೆನ್ಸಿಲ್ ಬಾಕ್ಸ್ ಅಂತ. ಇನ್ನು ನೆಕ್ಸ್ಟ್ ಫಿಲ್ಮು ರೆಡಿ ಆಗ್ತಾ ಇದೆ ತುಳುವಲ್ಲಿ, ಕನ್ನಡದಲ್ಲಿ ಒಂದೆರಡು ಮೂರು ಫಿಲ್ಮು ಮಾತುಕತೆ ಆಗ್ತಾ ಉಂಟು. ನಿಮಗೆ ತುಳುನಾಡ ನವರಸ ರಾಜ ಅಂತೇಳಿ ಹೇಳುವಂತಹ ಬಿರುದು ಕೊಟ್ಟಿದೆ. ಈ ನವರಸಗಳಾಗಿ ಪಾತ್ರಗಳನ್ನು ಮಾಡಿರುವಂತಹ ಕೆಲವು ಫೋಟೋಗಳನ್ನು ನೋಡ್ಕೊಂಬರೋಣ. ಸರಿ. Thank you.
ಗಿರಿಗಿಟ್ ಅಂತೂ ಸೂಪರ್ ಹಿಟ್ ಆಯಿತು. ಜೀಬ್ರೋ ಆಗಿ ನೀವು ಬಹಳಷ್ಟು ಹೆಸರು ಮಾಡಿದ್ದೀರಾ ಸರ್. ಸಣ್ಣ ಮಕ್ಕಳಿಗೂ ಕೂಡ ಜೀಬ್ರೋ ಬಹಳಷ್ಟು ಇಷ್ಟವಾಗ್ತಾರೆ. ಇನ್ನು ನಿಮ್ಮ ತುಳು ಸಿನಿಮಾ ಯಾವ್ದು ನೋಡ್ಬೋದು ಸರ್? ಏನಂದ್ರೆ ತುಳು ಭಾಷೆಯಲ್ಲಿ ಕಲಾವಿದನಿಗೆ ಪಾತ್ರಗಳು ಸರಿಯಾಗಿ ಸಿಗಬೇಕು. ಪಾತ್ರಗಳು ಸಿಗದಿದ್ರೆ ಏನು ಮಾಡ್ಲಿಕ್ಕೂ ಆಗಲ್ಲ. ಪಾತ್ರಗಳು ಸಿಗದಿದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಒಂದು ಕಲಾವಿದನಿಗೆ ಒಳ್ಳೆ ಪಾತ್ರ ಬೇಕು, ಒಂದು ಪಾತ್ರಕ್ಕೆ ಒಳ್ಳೆ ಕಲಾವಿದ ಬೇಕು. ಅದು ಎರಡೂ ಕಾಂಬಿನೇಷನ್ ಆಗಿರುತ್ತೆ. ಇವಾಗ ಕೆಲವು ಚಿತ್ರಗಳಲ್ಲಿ ಅವರಿದ್ದಾರೆ ಇವರಿದ್ದಾರೆ, ಈಗ ನಾನು ಯಾರು ಭೋಜಿರಾಜ ಮಂಜುಲಿ, ನಾನು ಇದರಿಂದ ಫಿಲ್ಮು 100% ಕ್ಲಿಕ್ ಆಗೋದಲ್ಲ. ನನಗೆ ಇರುವಂಥ ಪಾತ್ರಗಳೇನು ಅದು ನೋಡಬೇಕು. ನಾನು ಅವರಿದ್ದಾರೆ ಇವರಿದ್ದಾರೆ ಅಂತ ಹೇಳಿಕೊಂಡು ಪಿಕ್ಚರ್ ಹಿಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದರ ಪಾತ್ರ ಎಂಥದ್ದು ಅದನ್ನು ಬರೀ ಮಾಡುವಂಥವ್ರು ಸ್ಕ್ರಿಪ್ಟ್ ರೈಟರ್ನವರು, ಡೈರೆಕ್ಷನ್, ಸ್ಕ್ರಿಪ್ಟ್ ರೈಟಿಂಗ್, ಕ್ಯಾಮರಾ ವರ್ಕ್, ಮ್ಯೂಸಿಕ್, ಹಾರರ್, ಸಾಂಗ್, ಲೊಕೇಶನ್, ಇದಕ್ಕೆ ಎಲ್ಲ ಒಟ್ಟಾಗತ್ತೆ. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದರೆ, ಟೀಮ್ ವರ್ಕ್ ಆಗಿ ವರ್ಕ್ ಮಾಡಿದರೆ ಅಲ್ಲಿ ಕಲಾವಿದ ಕಾಣ್ತಾನೆ. ಕಲಾವಿದ ಕಂಡ್ರೆ ಫಿಲ್ಮ್ ಹಿಟ್ ಆಗುತ್ತೆ. ಫಿಲ್ಮ್ ಹಿಟ್ ಆಗಿದ್ರೆ ಪ್ರೊಡ್ಯೂಸರ್ನವರು ವಿನ್ ಆಗ್ತಾರೆ. ಪ್ರೊಡ್ಯೂಸರ್ನ ವಿನ್ ಆದರೆ ನಾವು ನಮ್ಮಂಥ ಕಲಾವಿದರು ಬದುಕೋದಕ್ಕೊಂದು ದಾರಿ ಆಗುತ್ತೆ. ನೋಡುವಂಥ ಪ್ರೇಕ್ಷಕರಿಗೂ ಖುಷಿಯಾಗುತ್ತೆ. ಅದು ಇವಾಗ ತುಂಬ ಚಿತ್ರಗಳಿಗೆ ತುಂಬ ಚಿತ್ರಗಳು ಬಂದಿದೆ, ತುಂಬ ಚಿತ್ರಗಳ ಹಿಟ್ ಆಗಿದೆ, ಕ್ಲಿಕ್ ಆಗಿದೆ. ಅದರ ಸಾಲಿಗೆ ಗಿರ್ಗಿಟ್ಟು ಸೇರಿದೆ, ಖುಷಿಯಾಗುತ್ತೆ. ಯಾಕಂದರೆ ಒಮ್ಮೆ ಒಂದಷ್ಟು ಹೆದರಿಕೆ ಆಗ್ತಾಯಿತ್ತು ನಮಗೆ, ಇನ್ನೇನು ಇನ್ನೇನೇನಾಗುತ್ತೆ, ತುಳು ಚಿತ್ರ ಈ ಥರ ಯಾವುದು ಇದಾಗ್ತಾ ಇಲ್ಲಲ್ಲ, ತುಳು ಫಿಲ್ಮನ್ನು ಚಿತ್ರವನ್ನು ನೋಡ್ತಾ ಇಲ್ಲಲ್ಲ ಯಾರು ಕೂಡ ಅಂತ ನಿಂತ ನೀರಾಗ್ತಾ ಇದೆ, ಏನು ಟೆನ್ಷನ್ ಆಗ್ತಾ ಇತ್ತು. ಬಟ್ ಗಿರ್ಗಿಟ್ ಬಂದ ಮೇಲೆ ಸುಂಟರ್ಗಾಳಿ ಬಿಸಿತು. ಯಾಕಂದ್ರೆ ಇಷ್ಟು ಜನಗಳು ತುಳು ಫಿಲ್ಮ್ ನೋಡ್ತಾರ ಅಂತ ನಮ್ಗೆ ಒಂಥರ ಕನ್ಫ್ಯೂಸ್ ಆಗ್ತಾ ಇತ್ತು. ಅಂದ್ರೆ ಎಲ್ಲ ಕಡೆ ದುಬೈ, ಮಸ್ಕತ್, ಬ್ಯಾರಿನ್, ಕುವೈಟ್, ಅಬುದಾಬಿ, ಮತ್ತು ಬಾಂಬೆ, ಮೈಸೂರು, ಬ್ಯಾಂಗ್ಳೂರು, ಶಿವಮೊಗ್ಗ, ಅಯ್ಯೋ ಇಲ್ಲೆಲ್ಲ ಆಗುತ್ತಂತ ನಮಗೆ ಗೊತ್ತಿಲ್ಲ. ಅಷ್ಟು ಪ್ರಯೋಗಗಳ ಶೋ ಆಗ್ತಾ ಇದೆ ಇವಾಗ ಬಾಂಬೆಯಲ್ಲಿ. ಖುಷಿಯಾಗುತ್ತೆ, ಜನಗಳು ಒಂದಷ್ಟು ಫೋನ್ ಮಾಡ್ತಾರೆ. ನಮ್ಮ ತುಳು ಚಿತ್ರರಂಗ ಸ್ವಲ್ಪ ಸರಿ ಇದಕ್ಕೆ ಬಂತು ಅಂತ ಖುಷಿ ಆಗುತ್ತೆ. ನೆಕ್ಸ್ಟ್ ನಿಮ್ಮನ್ನ ಯಾವ ಸಿನಿಮಾದಲ್ಲಿ ನೋಡಬಹುದು? ತುಳು ಸಿನಿಮಾದಲ್ಲಿ ತುಳು ಚಿತ್ರ ಇನ್ನು ಬರೋದಕ್ಕೆ ಇಂಗ್ಲಿಷ್ ಅಂತ ಸುರೇಶ್ ಶೆಟ್ರ ಅವರು, ಇಂಗ್ಲಿಷ್ ಅಂತ ನಮ್ಮ ಹರೀಶ್ ಶೆಟ್ಟಿಗಾರ ಅವರು ದುಬೈ ಅವರು ನಿರ್ಮಾಣ ಮಾಡಿದಂಥ ಚಿತ್ರ ಇಂಗ್ಲಿಷ್. ಅನಂತರ ಆಟಿಡೋಜಿತಿನ ಅಂತ ಒಂದು ಫಿಲ್ಮ್ ಬರುತ್ತೆ. ಅನಂತರ ಇಲ್ಲೋಕೆಲ್ ಅಂತ ಒಂದು ಚಿತ್ರ ಬರುತ್ತೆ. ಅನಂತರ ಪೆಪ್ಪರೆ ಪೆರೆಯರ ಅಂತ ಒಂದು ಚಿತ್ರ ಬರುತ್ತೆ. ಪೆಪ್ಪರೆ ಪೆರೆಯರ ಚಿತ್ರದಲ್ಲಿ ಒಂದು ನಮ್ಮ ಶೋಭರಾಜ್ ಪವರ್ ಅವರು ಏಸ ಚಿತ್ರ ಮಾಡಿದರು, ಅದೇ ನಿರ್ದೇಶಕರು ಮಾಡುವಂಥ ಚಿತ್ರ ಇದು. ಪೆಪ್ಪರೆಯರೆ ಬೇರೆ ಬೇರೆ, ಅದರಲ್ಲೊಂದು ನಾನು ಇಷ್ಟು ಚಿತ್ರಗಳಲ್ಲಿ ಮಾಡಿದ ಪಾತ್ರಕ್ಕಿಂತ ವಿಭಿನ್ನವಾಗಿದೆ. ಇಷ್ಟು ಚಿತ್ರಗಳಲ್ಲಿ ಕೆಲವು ಚಿತ್ರಗಳಲ್ಲಿ ನಾನು 9 ಪಾತ್ರ ಮಾಡಿದ್ದೇನೆ. ಉಮಿಲ್ ಚಿತ್ರದಲ್ಲಿ, ಕಡಪಾಡಿ ಕಟ್ಟಪ್ಪದಲ್ಲಿ 4 ಪಾತ್ರಗಳನ್ನು ಮಾಡಿದ್ದೇನೆ. ಈ ಚಿತ್ರಗಳಲ್ಲಿ ಒಂದೇ ಪಾತ್ರ, ಬಟ್ ಯಾವ ಚಿತ್ರದಲ್ಲೂ ಮಾಡದಂಥ ಒಂದು ಪಾತ್ರವನ್ನು ಇದರಲ್ಲಿ ಮಾಡಿದ್ದೀನಿ. ಅದು ನೋಡಿ ಗೊತ್ತಾಗುತ್ತೆ ನಿಮಗೆ. ಆ ಪಾತ್ರದ ಸೀಕ್ರೆಟ್ ಬಿಟ್ಟುಕೊಡ್ಲಿಕ್ಕೆ ನಿಮಗೆ ಇಷ್ಟ ಇದೆ? ಒಂದು ಇಷ್ಟರವರೆಗೆ ನೋಡದಂಥ ಪಾತ್ರ. ನೀವು ಇಲ್ಲಿ ತನಕ ಬಹಳಷ್ಟು ಪಾತ್ರಗಳನ್ನು ಮಾಡಿದ್ದೀರ, ಆದರೆ ನಿಮ್ಮ ನೆಚ್ಚಿನ ಪಾತ್ರ ಯಾವುದು ಸರ್? ಒಂದು ತಾಯಿಗೆ ಒಂದು 5 ಜನ ಮಕ್ಕಳು ಇರ್ತಾರೆ. ನಿಮ್ಗೆ ಯಾವ ಮಕ್ಕಳು ಇಷ್ಟ ಅಂತ ಕೇಳಿದ್ರೆ ನಾನು ಏನು ಹೇಳಿ, ಎಲ್ಲರೂ ನಾನು ದುಡಿದಂತ ಎಲ್ಲ ಚಿತ್ರಗಳು ನಂದೇ. ನಾನು ಯಾವ ಚಿತ್ರದಲ್ಲಿ ಪಾತ್ರ ಮಾಡ್ತೇನೆ ಅದೆಲ್ಲ ನಂದೇ, ನಮ್ಮದೇ ಅಂತ ದುಡಿತೇನೆ. ಹಿಟ್ ಆಗಬೇಕು, ಒಳ್ಳೇದಾಗಬೇಕು ಅಂತ ಆಸೆ ಇರುತ್ತದೆ. ಪ್ರತಿ ಪಾತ್ರವನ್ನು ಮಾಡಬೇಕಾದ ನಾನು ಮೊದಲು ಡಿಸ್ಕಸ್ ಮಾಡ್ತೇನೆ ಪ್ರತಿ ನಿರ್ದೇಶಕರ ಹತ್ರ. ಚಿತ್ರವನ್ನು ಮಾತಾಡಲಿಕ್ಕೆ ಬರಬೇಕಾದ ನಾನು ಮೊದಲು ಕೇಳೋದು ನನ್ನ ಸಂಭಾವನೆ, ಮತ್ತೆ ಕೇಳೋದು ನಾನು ಮೊದಲು ನಾನು ನನ್ನ ಪಾತ್ರವನ್ನು ನನ್ನ ದುಡಿಸಿ ನನ್ನ ಪಾತ್ರ ನನಗೆ ಇಷ್ಟ ಆಗಬೇಕು, ದಯವಿಟ್ಟು ನನ್ನ ದುಡಿಸಿ ಅದರೊಟ್ಟಿಗೆ ಬೆಳೆಸಿ. ಕೆಲವು ಚಿತ್ರಗಳು ಹಾಗೆ ಬಿಟ್ಟದ್ದುಂಟು ನಾನು ಮಾಡೋದಕ್ಕೆ. ಹೌದೌದು, ಯಾಕಂದರೆ
ಕೆಲಸರು ಏನಾಗುತ್ತೆ ಅಂದರೆ ಅವರಿದ್ದರೆ ಪಿಕ್ಚರ್ ಹಿಟ್ ಆಗುತ್ತೆ, ಇವರಿದ್ದರೆ ಪಿಕ್ಚರ್ ಹಿಟ್ ಆಗುತ್ತೆ ಅಂತ ಹೇಳಿಕೊಂಡು ನಮ್ಮನ್ನು ಎರಡು ದಿವಸನ ಮೂರು ದಿವಸನ ದುಡಿಸ್ತಾರೆ. ಅಷ್ಟೇ, ಒಂದು ಬಲವಂತವಾಗಿ ಮಾಡಿ ಸರ್ ಮಾಡಲಿಕ್ಕೆ ಆಗ ಒತ್ತೆ ಪೂರ್ವಕ್ಕೆ ಮಾಡಿದ್ರು. ಕೆಲವು ಚಿತ್ರಗಳು ಮಾಡಿದ್ದುಂಟು ನಾನು, ಮಾಡಿ ನನಗೆ ಸ್ಕ್ರೀನಲ್ಲಿ ಮತ್ತೆ ಫಿಲ್ಮ್ ನೋಡಬೇಕು, ನನಗೆ ಬೇಸರ ಆಗುತ್ತೆ. ಶಯ್ಯೋ ದೇವರೇ, ಕೆಲವು ಅಭಿಮಾನಿಗಳು ಫೋನ್ ಮಾಡ್ತಾರೆ, ಕೇಳ್ತಾರೆ ಸರ್ ಏನು ಸರ್ ನಿಮ್ಗೆ ಅಷ್ಟೇನಾ? ಕೆಲವು ಸರಿ ಚಿಕ್ಕ ಪಾತ್ರ ಆದರೂ ಒಳ್ಳೆ ಪವರ್ಫುಲ್ ಆದರೆ ನೋ ಪ್ರಾಬ್ಲಮ್, ಖುಷಿಯಾಗುತ್ತೆ, ಆ ಪಾತ್ರಕ್ಕೆ ನ್ಯಾಯ ಸಿಗುತ್ತೆ. ಅದು ಬಿಟ್ಟು ಕೆಲವು ಪಾತ್ರಗಳು ಬಂದು ಹೋಗೋದು ಗೊತ್ತಾಗೋದಿಲ್ಲ, ಬರೀ ಫ್ಲೆಕ್ಸಿಗೆ ಮಾತ್ರ ಆಗ್ತಾರೆ, ಬಟ್ ಒಳಗೆ ನೋಡಬೇಕು ಏನಿಲ್ಲ. ನೀವು ಹೇಳಿದ್ರಿ ಕಲಾವಿದರಿಗೆ ತೃಪ್ತಿ ಅನ್ನೋದು ಕಡಿಮೆ ಅಂದರೆ ಇನ್ನಷ್ಟು ಪಾತ್ರಗಳನ್ನು ಮಾಡ್ಕೊಂಡು ಹೋಗೋಣ, ಇನ್ನಷ್ಟು ಸಿನಿಮಾಗಳನ್ನು ಮಾಡ್ಕೊಂಡು ಹೋಗೋಣ ಅಂತೇಳಿ, ನಿಮ್ಮದು ಕನಸಿನ ಪಾತ್ರ ಯಾವುದಾದ್ರೂ ಆ ಥರದ್ದು ಇದೆಯಾ? ನಾನು ಯಾವುದನ್ನು ನಿರೀಕ್ಷೆ ಮಾಡಿದವನಲ್ಲ. ನಾನು ಯಾವ ಪಾತ್ರ ಮಾಡಬೇಕಾದ್ರೂ ಇಂಥದ್ದೇ ಪಾತ್ರ ಮಾಡಬೇಕು ಅಂತ ನಿರೀಕ್ಷೆ ಇಟ್ಟವನು ಅಲ್ವೇ ಅಲ್ಲ, ಇನ್ನೂ ಕೂಡ ಆ ನಿರೀಕ್ಷೆ ಇಲ್ಲ ನನಗೆ. ಬಂದಂಥ ಅವಕಾಶಗಳನ್ನು ಮಾಡಿಕೊಂಡು ದೇವರು ಯಾವುದು ಅವಕಾಶ ಕೊಡ್ತಾರೆ ಆ ಪಾತ್ರವನ್ನು ಮಾಡಿಕೊಂಡು ಹೋಗುವಂಥದ್ದು ನನಗೆ ಆ ದೇವರು. ಅಂದರೆ ನೀವು ಫೋಟೋದಲ್ಲಿ ನೋಡಿದಿರಿ ಎಲ್ಲ ಪಾತ್ರಗಳನ್ನು ದೇವರು ಮಾಡಿಸಿದ್ದಾರೆ, ನನ್ನ ಗುರುಗಳು ಮಾಡಿಸಿದ್ದಾರೆ, ದೇವರು ಮಾಡಿಸ್ಕೊಂಡು ಹೋಗಿದ್ದಾರೆ. ನಾನಂತೂ ಅಲ್ಲ, ಈಗ ಪೆಪರ್ವೇರಲ್ಲಿ ಒಂದು ಪದ್ಯ ಆಡ್ತಾ ಇದ್ದೀನಿ, ಒಂದು ಅದಕ್ಕಿಂತ ಡಿಫ್ರೆಂಟ್ ಇದು. ನಂದು ಯಾವಾಗ ಹೇಳಿದ್ರಿ ನಿಮಗೆ ಮನ ಸಮಾಧಾನ ಆಗಿದೆ ಅಂತ, ಸಮಾಧಾನ ಆಗಿಲ್ಲ ಯಾವುದರಲ್ಲೂ. ಅಂದರೆ ನಾನು ಇನ್ನೂ ಕಲಿಬೇಕು ಆ ಒಂದು ಆಸೆ ಆಕಾಂಕ್ಷೆ ಇನ್ನೂ ಕೂಡ ಇದೆ, ಇನ್ನೂ ಕಲಿತಾ ಇದ್ದೇನೆ, ಕಲಿಬೇಕು ಇನ್ನು ಕೂಡ. ಬೆಳೆದ ಆಯಿತು ಕಳೆದ ಕಲಾವಿದ ನಾನೇ ಅಂತ ಎಣಿಸಬಾರ್ದು, ನಂದೊಂದು ಗುರುಗಳು ಹೇಳಿದಂಥ ಮಾತು. ಓಕೆ ಸರ್, ಕಾರ್ಯಕ್ರಮಕ್ಕೆ ಬಂತು, ಇಷ್ಟೊತ್ತು ನಿಮ್ಮ ಜೀವನದ ಬಗ್ಗೆ ಮಾತಾಡಿದ್ರಿ, ನಮ್ಮ ಕ್ಲಾಸ್ ರೂಮ್ ಹೇಗನ್ನಿಸ್ತು ಸರ್? ತುಂಬ ಖುಷಿಯಾಯಿತು, ಒಂದು ಕಲಾವಿದನ ಮನಸ್ಸಿನ ಮನದಾಳವನ್ನು ಬಿಚ್ಚಿಡಲಿಕ್ಕೆ ಇಲ್ಲಿ ಅವಕಾಶಗಳು ಸಿಕ್ಕಿತ್ತು. ಕೆಲವು ಸರಿ ಕಲಾವಿದನಿಗೆ ನನ್ನ ಮನಸ್ಸಿನ ಒಳಗಿದ್ದದನ್ನು ಒಳಗೆ ಇಟ್ಕೊಂಡು ಅದನ್ನು ಹೇಳಲಿಕ್ಕಾಗದೆ ನಾವು ನಮ್ಮಷ್ಟಕ್ಕೆ ಇಡ್ತೇವೆ. ಅದನ್ನು ನೀವೆಲ್ಲ ಕೇಳಿದ್ರಿ ದೈಜುಗೊಳ್ಳ, ನಮ್ಮ ನೆಚ್ಚಿನ ಒಂದು ಮೀಡಿಯಾ, ತುಂಬ ಜನಗಳ ಕಷ್ಟಕ್ಕೆ ಕಣ್ಣೀರು ಒರೆಸುವಂಥ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀರಾ, ತುಂಬ ಖುಷಿ ಆಗ್ತಾಯಿದೆ. ನಿಮಗೂ ಕೂಡ ಒಳ್ಳೆಯದಾಗಲಿ, ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳುತ್ತಾ ಈ ನವರಾತ್ರಿಯ ಶುಭ ದಿನದಂದು ನವರಾತ್ರಿ ವಿಜಯೋತ್ಸವ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ನಿಮಗೂ ಕೂಡ ಒಳ್ಳೆಯದಾಗಲಿ, ತುಂಬ ಧನ್ಯವಾದಗಳು. ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಜೀವನದ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ನೀವು ಸ್ಯಾಂಡಲ್ವುಡ್ನಲ್ಲೂ ಕೂಡ ಬ್ಯುಸಿಯಾಗಿ ಅದ್ರ ಜೊತೆಗೆ ಅತ್ಯುತ್ತಮ ತುಳು ಸಿನಿಮಾಗಳನ್ನು ಕೂಡ ನಮಗೆ ಕೊಡ್ತಾ ಇರಿ ಅಂತೇಳಿ ಹೇಳಿ ಹಾರೈಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸರ್. ಪ್ರೇಕ್ಷಕರೇ, ನೆಕ್ಸ್ಟ್ ವೀಕ್ ಮತ್ತೊಬ್ರು ಗೆಸ್ಟ್ ಜೊತೆ ಬರ್ತೀನಿ. ಟಿಲ್ ದೆನ್ ಬಾಯ್ ಬಾಯ್. ಇದು ನನ್ನ ಕ್ಲಾಸ್ ರೂಮ್.